ಹೋಯ್ ನಮಸ್ಕಾರ ಮಾರ್ರೆ, ಶನಿವಾರ ನಾಳೆ ಹತ್ತಿದ್ಕಂತೆ ಕಂಡ್ಬಿಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥ ಸಿಕ್ಕಸ್ತೀವಿ, ಹೆಂಗಸರು ಪ್ಯಾಟಿ ಹೋಗಿ ಬರ್ತೀವಿ ಗಣಸರು, ಮೊಬೈಲ್ ತಗೊಂಡು ಫೆನ್ಗಳಿಗೆ ಏ ಮಾಡ್ತೀವಿ ಗಣಗಳ, ಎಲ್ಲಿ ಚುರುಕುಟ್ಟಿ ಬೇಕಂತೀವಿ, ಹಳೆಯರು ಮಳೆಯರ ಮೈ ತುಂಬ ಅಕ್ಲಿ ಕಣ ಓಡಾಡ್ತೀವಿ ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾಚಿಗುರು ಅವರ ಹಳೆಯ ಅಂಬಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೋಯ್ ಹಾಸಂಚಿಕೆಗೆ ನಾವು ಒಂದು ಪ್ರಶ್ನೆ ಕೇಳಿದ್ದು, ಅದು ಎಂತ ಕೇಳಿದ್ದಿದ್ರೆ ಮೆದ್ಲು ತೆಗೆದಂದ್ರೆ ಎಂತ ಅಂದಾಳಿ ಹೇಳಿ. ಇದಕ್ಕೆ ಸುಮಾರು ಜನ ಸುಮಾರು ಥರದ ಉತ್ತರವನ್ನು ಕಳಿಸಿರಿ. ಇದಕ್ಕೆ ಸ್ಪಷ್ಟವಾದ ನಿರ್ದಿಷ್ಟವಾದ ಉತ್ತರ ಯಾವ್ದು ಕೇಳಿದ್ರೆ ಮೆದ್ಲು ತೆಗೆದು ಯಾವ್ದು ಅಂದಾಳಿ ಹೇಳಿದ್ರೆ, ಈ ಭತ್ತ ಒರ್ಲಿ ಹಾಕಿ ಭತ್ತ ತೊಳಸ್ತಾರೆ ಕಣಿ, ಈ ಭತ್ತ ತೊಳಸೋ ಸುರಿಗೆ ತುಳಸಿ ಆದಂಗೂ ಭತ್ತ ಮೇಲೆ ಬತ್ತಲ್ಲ, ಆ ಮೇಲೆ ಬಂದು ಭತ್ತನ ಕಾಲಂಗೆ ಏನು ಜಾರಿಸ್ಕಂತಾರೆ ಕಣಿ, ಅದಕ್ಕೆ ಮೆದ್ಲು ತೆಗೆದು ಅಂತ ಹೇಳೋದು. ಆ ಒಳಗಿದ್ದ ಒರ್ಲು ಒಳಗಿದ್ದ ಭತ್ತವನ್ನು ಹೆರಗೆ ಎಳ್ಕೊಂಬದಕ್ಕೆ ಮೆದ್ಲು ತೆಗೆದು ಅಂದಾಳಿ ಹೇಳ್ತಾರೆ. ಇದೊಂದು ಭಾರಿ ನಾಜೂಕಿನ ಕೆಲಸ, ಯಾಕಂದ್ರೆ ಹೇಳಿದ್ರೆ ಆಚೆ ಒನ್ಕಿ ಹಾಕ್ತಾ ಇರ್ಕ, ಈಚೆ ಕಾಲ ಭತ್ತ ಎಳ್ಕೊಂತ ಇರ್ಕ, ಸ್ವಲ್ಪ ಹೆಚ್ಚು ಕಮ್ಮಿ ಆದಿದ್ರೆ ಕಾಲಿಗೆ ಬೀಳುತ್ತಾ, ಒನ್ಕಿ ಬೆರ್ಲಿಗೆ ಬೀಳುತ್ತೆ. ಬೆರ್ಲಿಗೆ ಬಿದ್ದಾಗಳಿಗೆ ಎಷ್ಟೋ ಜನಿನ ಕಾಲು ಬೆರ್ಲಲ್ಲ, ಈ ಮಂಡ್ವೆ ತಮ್ದು ತುಂಡು ಹಾರಿ ಹೊದ್ದು ಇತ್ತು ಆಗಳಿಕೆಲ್ಲ. ಈಗ ಒರ್ಲು ಇಲ್ಲ, ಒನ್ಕಿ ಇಲ್ಲ ಬಿಡಿ, ಯಾರು ಭತ್ತ ತೊಳೋರಿಲ್ಲ. ಮೆದ್ಲು ತೆಗೆದು ಅಂತ ಹೇಳಿದ್ರೆ, ಇದು ಕೆಲವರು ಅದಕ್ಕೆ ಎಂತ ಅಂತ ಹೇಳಿರಂತ ಹೇಳಿದ್ರೆ, ಈ ನಟ್ಟಿ ಮಾಡೋ ಸುರಿಗೆ ಅಗಿಯನ್ನು ಹಿಂಗೆ ಬುಡ ಸಸ್ತತೆ ನಡ್ತಾರೆ ಕಣಿ, ನಡು ಮುರಿದು ನಡ್ತಾರಲ್ಲ, ಅದಕ್ಕೆ ಮೆದ್ಲು ತೆಗೆದು ಅಂತ ಹೇಳಿರ. ಅದು ಆಯಾ ಭಾಗದಂಗೆ ಯಾವ ರೀತಿ ಹೇಳ್ತಾರೆ ಗೊತ್ತಿಲ್ಲ, ಆದರೆ ತುಂಬ ಜನನ ಹತ್ರ ಬೇರೆ ಬೇರೆ ಭಾಗದ ಜನರ ಹತ್ರ ಮಾತಾಡಿ ಮೆದ್ಲು ತೆಗೆದಕ್ಕೆ ನಿರ್ದಿಷ್ಟವಾದ ಉತ್ತರ ಯಾವುದೊಂದಳಿ ಕೇಂದ್ರಗಳಿಗೆ ಹೆಚ್ಚಿನ ಜನ ಹೇಳೋದಿದೆ ಯಾವುದಂತ ಹೇಳಿದ್ರೆ, ಒರ್ಲಂಗಿದ್ದದ್ದು ಭತ್ತನ ಮೇಲೆ ಹೇಳೋದು, ಈ ಅಗಿನ ಮಧ್ಯೆ ಏನು ತೆಗೆದದ್ದು ಮುರಿದು ನಡ್ತಾರಲ್ಲ ಅದಕ್ಕೆ ಹಿಡ್ಪು ತೆಗೆದು ಅಂದಳಿ ಹೇಳೋದು. ಅದು ಹಿಡ್ಪು ತೆಗೆದು, ಇದು ಮೆದ್ಲು ತೆಗೆದು. ಮೆದ್ಲು ತೆಗೆದು ಅಂದರೆ ಈ ರೀತಿಯಾದ ಅರ್ಥ. ಹಾಗೆ ಇವತ್ತಿನ ಸಂಚಿಕೆಯನ್ನು ಶುರು ಮಾಡುವ, ಇವತ್ತಿನ ಸಂಚಿಕೆ ಯಾವ್ದು ಕೇಳಿದ್ರೆ ಚನ್ನಿ ಆಟ. ಈ ಚನ್ನಿ ಆಟದ ಬಗ್ಗೆ ಹಿಂದಿನರಿಗೆ ಎಲ್ಲರಿಗೂ ಸಾಧಾರಣವಾಗಿ ಒಂದು 2000 ಇಸ್ವಿ ಮೇಲಿನರಿಗೆ ಹುಟ್ಟಿದವರಿಗೆಲ್ಲ ಈ ಚನ್ನಿ ಆಟದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂದೇಳಿ ನನ್ನ ಅಂದಾಜಂಗೆ ಎಣಿಸ್ಕೊಂಡಿದ್ದೆ. ಹಾಗೂ ಕೆಲವರಿಗೆ ಗೊತ್ತಿಪ್ಪು ಸಾಕು, ಹೆಚ್ಚಿನ ಜನರಿಗೆ ಇದ್ರ ಮಾಹಿತಿ ಇಪ್ಪದಿಲ್ಲ. ಯಾಕಂದರೆ ಈಗ ಚನ್ನಿ ಮಣಿಯೇ ಇಪ್ಪದಿಲ್ಲ, ಚನ್ನಿ ಮಣಿ ಇದ್ದರೂ ಅದನ್ನು ಆಡುವರಿಲ್ಲ, ಚನ್ನಿ ಬೀಜ ಇಲ್ಲ, ಯಾವ ಸಮಯಕ್ಕೆ ಆಡುವುದಂದೇಳಿ ಹೆಚ್ಚಿನ ಜನಕ್ಕೆ ಗೊತ್ತೇ ಇಲ್ಲ. ಈ ಚನ್ನಿ ಮಣಿ ಎಂಬುದು ಒಂದು ಹಳೆಯವಾದ ಒಂದು ಜಾನಪದ ಕ್ರೀಡೆಗಳಂಗೆ ಒಂದಿದೆ. ಇದು ಒಳಾಂಗಣ ಆಟ ಏನು ಹೇಳ್ತಾರೆ, ಇಂಡೋರ್ ಗೇಮ್ ಅಂತಾರೆ ಕಣಿ. ಹಾಗೆ ಒಳಾಂಗಣ ಆಟ ಈ ಚನ್ನಿ ಮಣಿ. ಈ ಚನ್ನಿ ಮಣಿ ಆಡೋದು ಯಾವ ಸಮಯಕ್ಕೆ ಅಂತ ಹೇಳಿದ್ರೆ, ಇದೇ ತಿಂಗಳು ಅಂತ ಹೇಳಿದ್ರೆ ಈ ಸ್ವಾಣಿ ತಿಂಗಳು. ಈ ಸ್ವಾಣಿ ತಿಂಗಳು ಒಂದು ತಿಂಗಳು ಮಾತ್ರ ವಾಯ್ದಿ ಚನ್ನಿ ಆಡೋಕ್ಕೆ, ಅದಕ್ಕಿಂತ ಮುಂಚೆ ಚನ್ನಿ ಆಡೋದಿಲ್ಲ. ಅದಾದ ಮೇಲೆ ಮುಂದೆ ವಾಪ ಕನ್ನಿ ತಿಂಗಳಿಗೂ ಚನ್ನಿ ಆಡೋದಿಲ್ಲ. ಚನ್ನಿ ತಿಂಗಳು ಆಡೋಕ್ಕೆ ಸಮಯ ಯಾವುದಂತ ಹೇಳಿದ್ರೆ, ಈ ಸ್ವಾಣಿ ಹಿಡು ಸಂಕ್ರಾಂತಿಯಿಂದ ಶುರುವಾಯಿ ಕನ್ನಿ ಹಿಡು ಸಂಕ್ರಾಂತಿ ಒಳಗೆ ಅದನ್ನು ಮುಗಿಸೋಕೆ ಅಂತ ಹೇಳಿದ್ರೆ, ಒಂದು ತಿಂಗಳು ಸ್ವಾಣಿ ತಿಂಗಳು ಬರ್ತಿ, ಒಂದು ತಿಂಗಳು ಚನ್ನಿ ಆಟವನ್ನು ಆಡೋದು. ಈ ಚನ್ನಿ ಆಟ ಆಡೋಕ್ಕೆ ಮಸ್ತ್ ಕ್ರಮ ಇತ್ತು, ಅದ್ರಾಗೆ ಬೇರೆ ಬೇರೆ ಆದ ರೀತಿ ನೀತಿಗಳೆಲ್ಲ ಇತ್ತು. ಮೊದಲಿಗೆ ಚನ್ನಿ ಮಣಿ ಅಂದೇಳಿ ಹೇಳಿದಿದ್ರೆ, ಆ ಚನ್ನಿ ಮಣಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದೊಂದು ಬಾಗಳ ಮರದ್ದು ಅಥವಾ ಹೆಲ್ಸಿನ ಮರದ್ದು ಒಂದು ಹಲಗಿನ ಮಣಿ ಮಣಿ ಆಯ್ದಂಗೆ ಇರುತ್ತೆ. ನಿಮ್ಗೆ ಈಗ ಗೊತ್ತಾಗ್ತದೆ, ಅದನ್ನು ಕಂಡಾಗಳಿಕೆ ಮಣಿ ಆಯ್ದಾಗೆ ಇರುತ್ತೆ. ಅದಕ್ಕೆ ಒಂದು ಬದಂಗೆ 7 ಗುಳಿ, ಇನ್ನೊಂದು ಅದ್ರದ್ದು ಎದುರು ಬದಿಗೆ ಆಪೋಸಿಟ್ ಸೈಡಿಗೆ ಒಂದು 7 ಗುಳಿ ಇರುತ್ತೆ. 7 ಒಟ್ಟು 14 ಗುಳಿ ಇರುತ್ತೆ. 14 ಗುಳಿ ಇದ್ದರೆ ಒಂದೊಂದು ಗುಳಿಗೆ 4 ಬೀಜನ ಹಾಕೋದು ಅಂತ ಹೇಳಿದ್ರೆ, ಒಂದು ಬದಿಗೆ 28 ಬೀಜನ ಹಾಕ್ತಾರೆ ಒಂದು ಬದಿಗೆ. ಹಾಗೆ ಅದ್ರದ್ದು 8 ಬದಿಗೂ ಆಚೆ ಬದಿಗೆ ಈಚೆ ಬದಿಗೆ ಚನ್ನಿ ಮಣಿಗೆ ಒಂಚೂರು ಜಾಗ ಇರುತ್ತೆ ಅಂತಕ್ಕಂತ ಹೇಳಿದ್ರೆ, ನಾವು ಗೆದ್ದು ತಗೊಂಡು ಬೀಜವನ್ನು ಅದಕ್ಕೆ ಹಾಕಿ ಇಟ್ಕೊಂಬಿಕೆ ಅಂದೇಳಿ ಅಲ್ಲಿ ಜಾಗ ಇರುತ್ತೆ. ಅದು ಅಲ್ಲದೆ ಇನ್ನೊಂದು ಅಂತ ಕೇಳಿದ್ರೆ, ಈ ಚನ್ನಿ ಬೀಜ, ಚನ್ನಿ ಬೀಜ ಯಾವುದಂತ ಕೇಂಬು ಸಾಕು. ಚನ್ನಿ ಬೀಜ ಅಂದಳಿ ಒಂದಿತ್ತು ಅಂತ ಹೇಳಿದ್ರೆ, ಈ ಹಂಗಾರ್ ಬೀಜಕ್ಕೆ ಚನ್ನಿ ಬೀಜ ಅಂದಳಿ ಹೇಳೋದು, ಯಾಕಂದ ಹೇಳಿದ್ರೆ ಅದನ್ನು ಉಪಯೋಗಿಸೋದು ಈ ಚನ್ನಿ ಆಡೋಕ್ಕೆ. ಹಾಗಾಗಿ ಹಂಗಾರ್ ಬೀಜವನ್ನು ಚನ್ನಿ ಬೀಜ ಅಂತ ಹೇಳ್ತಾರೆ. ಕಡೆಗೆ ಅದು ಅಲ್ಲದೆ ಸಿಗದೆ ಇದ್ದರೆ ಬಾಯಿ ಬೀಜನೂ ಹಾಕ್ತಾರೆ, ಬಾಯಿ ಬೀಜ ಅಲ್ಲದೆ ಇದ್ದರೆ ಬಾಗಳ ಬೀಜ ಹಾಕ್ತಾರೆ. ಏನೂ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಆಕೆ ಹುಣಸೆ ಬೀಜ ಹಾಕೊಂಡು ಆಡುವರು ಇದ್ರೆ ಏನು ತೊಂದರೆ ಹಪ್ಪದ ಕೆಟ್ಟ ಹಪ್ಪ ಅಂಥದ್ದು ಏನಿಲ್ಲ. ಅದಕ್ಕೆ ಸೂಕ್ತ ಆದಂತ ಹೇಳಿದ್ರೆ ಹಂಗಾರ್ ಬೀಜ ಅಂದರೆ ಚನ್ನಿ ಬೀಜ ಹಾಕಿ ಆಡ್ತಾಯಿದ್ರು. ಅದ್ರ ಹಂಗೆ ಸುಮಾರು ಥರದ ಆಟ ಇತ್ತು ಚನ್ನಿ ಮಣೆಗೆ. ಅದರ ಮುಖ್ಯ ಅಂತ ಹೇಳಿದ್ರೆ ಅರಸು ಪ್ರಧಾನಿ ಅಂದೇಳಿ ಇರ್ತದೆ. ಅರಸು ಪ್ರಧಾನಿ ಅದಕ್ಕೆ ಅರಸು ಮತ್ತು ಪ್ರಧಾನಿ ಏನೋ ಇರಬಹುದೇನೋ, ಅಪಭ್ರಂಶವಾಗಿ ಹೇಳುವ ವೇಗದಾಗ ಅದು ಅರಸು ಪ್ರಧಾನಿ ಅಂದೇಳಿ ಆಯ್ಪಕ್ಕೂ ಸಾಕು. ಅರಸು ಪ್ರಧಾನಿ ಆಡೋದು 3 ಜನ, ಇನ್ನೊಂದು ಜೋಡಿ ಹೆಗ್ಗೆ ಅಂತ ಬತ್ತು, ಅದನ್ನು 2 ಆಡ್ತಾರೆ. ಕಡೆಗೆ ಸೀತೆ ಆಟ ಅಂದಳಿ ಇತ್ತು, ಎಕ್ಕಡಿ ಆಟ ಅಂದಳಿ ಇತ್ತು. ಹೀಗೆ ಬೇರೆ ಬೇರೆ ಥರದ ಆಟಗಳೆಲ್ಲ ಈ ಚನ್ನಿ ಮಣಿಯೊಳಗೆ ವಿವಿಧ ಆಟಗಳಿರುತ್ತೆ. ಕೆಲವು ಭಾಗದ ಮಸ್ತ್ ಥರದ ಆಟಗಳು ಇತ್ತು. ಈ ಚನ್ನಿ ಮಣಿ ಆಡೋಕ್ಕೆ ನಿರ್ದಿಷ್ಟವಾದ ಒಂದು ಕ್ರಮ ಇತ್ತು, ಒಂದು ಹೊತ್ತಿತ್ತು, ಇಂಥದೇ ಹೊತ್ತಿಗೊಂದಿತ್ತು. ಮತ್ತು ಆ ಚನ್ನಿ ಮಣಿ ಏನಿತ್ತು, ಆ ಚನ್ನಿ ಮಣಿ ಆಡು ಮಣಿ ಏನಿತ್ತು, ಆ ಮಣಿಗೆ ಯಾರೂ ಕಾಲು ತಾಂಗಿಸೋದಿಲ್ಲ. ಅಂದರೆ ಅದಕ್ಕೊಂದು ಪೂಜನೀಯ ಸ್ಥಾನ ಇತ್ತು, ಎಲ್ಲಂದರೆ ಎಲ್ಲ ಅದನ್ನು ತೆಗೆದು ಬಿಸಾಡುವುದಿಲ್ಲ. ಈ ಸ್ವಾಣಿ ತಿಂಗಳನ್ನು ತೆಗೆದ್ರ ಮೇಲೆ ಅದನ್ನು ಆಡಿ ಯಾರ ಮೇಲೆ ಕನ್ನಿ ತಿಂಗಳು ಹಾಪಂಗೆ ಪುನಃ ಅದನ್ನ ಅಟ್ಟದ ಮೇಲೆ ಹಾಕ್ತಾರೆ, ಒಂದು ಜಾಗೃತಿ ಮಾಡಿ ಬೆಚ್ಕೊಂಡಿರ್ತಾರೆ, ಅದಕ್ಕೊಂದು ಒಳ್ಳೆಯ ಪೂಜನೀಯ ಕ್ರಮ ಕೊಡ್ತಾರೆ. ಹಾಗಾಗಿ ಆ ಚನ್ನಿ ಮಣಿ ಆಡೋಕ್ಕೂ ಹಾಗೆ ಎಷ್ಟೆಷ್ಟೊತ್ತಿಗೆ ಆಡೋದಲ್ಲ, ಹೊತ್ತು ಕಂತ್ರ ಮೇಲೆ ಚನ್ನಿ ಆಡೋಕ್ಕೆ ಇಲ್ಲ ಅಂಬರು, ಯಾವುದೇ ಕಾರಣಕ್ಕೂ ಹೊತ್ತಿದ್ದಲ್ಲೇ ಚನ್ನಿ ಆಡ್ಕೊಂಬ್ರೆ. ಮತ್ತು ಇನ್ನೊಂದು ಎಂತ ಕೇಳೋದಿದ್ರೆ, ಚನ್ನಿ ಆಡೋ ಸುರಿಗೆ ಯಾವುದೇ ಹೊತ್ತಿಗೂ ಯಾವ ಕಾಲಕ್ಕೂ ಸುಳ್ಳು ಹೇಳೋಕ್ಕಾಗಂಬ್ರೆ. ಒಂದು ಬೀಜದಂಗೆ ಹಂಬಕ್ ಮಾಡೋದು, ಇನ್ನೊಂದು ಮತ್ತೊಂದು ಮಾಡೋಕ್ಕಾಗಂಬ್ರೆ. ಹಾಗೆ ಇನ್ನೊಂದು ಎಂತ ಕೇಳೋದಿದ್ದಿದ್ರೆ, ಜೂಜಿಗೆ ಆಡೋಕ್ಕಾಗಂಬ್ರೆ, ಏನಾದ್ರು ಜೂಜು ಕಟ್ಕೊಂಡು ಈ ಆಟವನ್ನು ಆಡೋಕ್ಕಾಗಂಬ್ರೆ. ಮತ್ತು ಅಕ್ಕ ತಂಗಿಯರು ಈ ಚನ್ನಿ ಮಣಿ ಆಟವನ್ನು
ಅಂದರೆ ಸ್ವಂತ ಅಬ್ಬಿ ಮಕ್ಕಳಿಬ್ಬರು ಇದ್ದದಿದ್ರೆ ಅಕ್ಕ ತಂಗಿಯರಿಬ್ಬರು ಚನ್ನಿಮಣಿ ಆಟ ಆಡೋಕ್ಕಾಗಂಬ್ರಿ. ಈ ಚನ್ನಿಮಣಿ ಆಟ ಅಕ್ಕ ತಂಗಿ ಯಾಕೆ ಆಡೋಕ್ಕಾಗ ಅಂತ ಹೇಳ್ತಾರಂದಲ್ಲಿ ಹೆಚ್ಚಿನ ಜನಕ್ಕೆ ಗೊತ್ತಿಪ್ಪು ಸಾಕು. ನಮ್ಮ ಈ ತುಳುನಾಡಿನ ಭಾಗಕ್ಕೆ ತಗೊಂಡದಿದ್ರೆ ಅಬ್ಬಕ್ಕದಾರಕ್ಕೆ ಚನ್ನಿಮಣಿ ಆಡೋ ಸುರಿಗೆ ಅದರಂಗೆ ಏನೋ ಅವರಿಬ್ಬರು ಸಾವಾಯ್ತು ಅಂತ ಹೇಳ್ತಾರೆ. ಅದೇ ನಮ್ಮ ಈ ಬಡಗನಾಡ ಅಂತ ಹೇಳಿರಿ ಈ ಕುಂದಾಪುರ ಭಾಗ ಈ ವ್ಯಾಪ್ತಿಯಲ್ಲಿ ನಾವು ತಗೊಂಡಾಗಲಿಕ್ಕೆ ಅಂತ ಕೇಳಿದ್ರೆ ಚಿಕ್ಕು ದೇವರು ಮತ್ತು ಮರಳು ಚಿಕ್ಕು ದೇವರು ಹೊಸಲ ಒಂದು ಪಾಡ್ದಂದಂಗೂ ನೀವು ದೇವ್ರು ಹೊಗಳಿಕ್ಕೆ ಹೆಂಗೂ ಕೇಳಿರಿ. ಚಿಕ್ಕು ಮತ್ತು ಮರಳು ಚಿಕ್ಕು ದೇವ್ರ ಸಮೇತ ಈ ಚನ್ನಿಮಣಿ ಆಡು ಸುರಿಗೆ ಪೈಪೋಟಿ ಹೆಂಗೆ ಹೊಡ್ಕಂಡು ಮಣೆಂಗೆ ಹೊಡ್ಕಂಡು ಸೊತ್ತಾರಂಬ್ರ ಅಂದಳಿ ತಂಗಿ ಸೊತ್ತೋದಕ್ಕೆ ಅಕ್ಕನು ಕಡೆಗೆ ಸೊತ್ತೋದು ಹಿಂಗಿಂದ ಪ್ರತೀತಿ ಇತ್ತು ಅದನ್ನು ನೀವು ಕೇಳಿರಿ ಗೊತ್ತಿತ್ತು ಅಂತ ಪುನಃ ಹೇಳೋದು ಬೇಡ. ಹಾಗೆ ಈ ಚನ್ನಿಮಣಿ ಆಟದಂಗೂ ಬೇರೆ ಬೇರೆ ಇಂಥದ್ದು ಕ್ರಮ ಎಲ್ಲ ಇತ್ತು. ಅದು ಆಡು ರೀತಿ ನೀತಿ ಹ್ಯಾಂಗೆ ಅಂತೇಳಿ ನಿಮ್ಗೆ ಈಗ ಗೊತ್ತಾಗ್ತದೆ ಯಾವ ರೀತಿ ಆಡ್ತಾರೆ ಅಂಥೇಳಿ ನಾವು ನಿಮ್ಗೆ ಈಗ ತೋರಿಸುತ್ತೆ. ಚನ್ನಿಮಣಿ ಬಗ್ಗೆ ಆಗಲೇ ಸ್ವಲ್ಪ ಮಾಹಿತಿ ಹೇಳಿದ್ದೆ ಯಾವ ಆಟ ಹ್ಯಾಂಗಿರುತ್ತೆ ಅಂತಂದೇಳಿ, ಈಗ ಅದ್ರ ಬಗ್ಗೆ ಸಂಪೂರ್ಣ ಆಡು ಕ್ರಮ ಹ್ಯಾಂಗಂದೇಳಿ ತೋರಿಸುತ್ತೆ. ಅದಕ್ಕೂ ಮುಂಚೆ ಚನ್ನಿಮಣಿ ಆಗಲೇ ಹೇಳ್ತೀವಿ ಬಾಗಳ ಮರ ಅಥವಾ ಹೆಸರು ಮರದಿಂದ ಇದ್ರಂಗೆ ಹೆಚ್ಚಾಗಿ ಮಾಡ್ತಿದ್ರಂಬ್ರೆ ಇದು ಸಾಧಾರಣ ಎಷ್ಟು ವರ್ಷದ ಹಿಂದಿಂದ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದು ಕಂಡ್ರೆ ಗೊತ್ತಾಗಿ ಸುಮಾರು ಒಂದು 100 ವರ್ಷದ ಮೇಲೆ ಆಯ್ಕೂ ಸಾಕು. ಯಾರು ಮಾಡಿರೇನೋ ಅದ್ರ ಒಳ್ಳೆ ರೀತಿಯಂಗೆ ಕರಕುಶಲತೆಗೆಲ್ಲ ಲೈಕ್ ಮಾಡಿ ಮಾಡಿರ. ಇದ್ರಂಗೆ ಆಗಲೇ ಹೇಳಿದ್ದು ಒಂದು ಬದಿಗೆ 7 ಗುಳಿ ಇನ್ನೊಂದು ಬದಿಗೆ 7 ಗುಳಿ ಇರುತ್ತೆ. 1, 2, 3, 4, 5, 6, 7 ಇದು ಈಚೆ ಬದಿಗೆ ಈ ಚನ್ನಿ ಬೀಜ ಹಾಯ್ಕಂಕಿ ಜಾಗ ಇದಕ್ಕೆ ಅರಿ ಅಂದಳಿ ಹೇಳ್ತಾರಂಬ್ರೆ. ಈಗ ಇವ್ರು ಮೊದಲಾಡು ಯಾವ ಆಟ ಮತ್ತು ಅದರ ಆಟದ ಕ್ರಮ ಹ್ಯಾಂಗಂದಳಿ ಇವ್ರ ಹತ್ರ ಕೆಂಬ. ಈಗ ಮೊದಲಿಗೆ ಯಾವ ಆಟ ಆಡ್ತೀರಿ? ಮೊದಲಿಗೆ ಅರ್ಸ ಪರ್ಜಿ ಆಟ. ಅರ್ಸ ಪರ್ಜಿ ಆಟ ಆಡೋದು. ಈಗ ಅರ್ಸ ಪರ್ಜಿ ಆಟ ಆಡೋದು ಹ್ಯಾಂಗ ಇದ್ರಾಗೆ? ಈಗ ಇದ್ರಾಗ 14 ಇತ್ತು ಒಟ್ಟು. 14 ಇದ್ರಾಗ ಅದು ಹ್ಯಾಂಗ ಗುಳಿ 14 ಇತ್ತು ಆಡೋದು ಹ್ಯಾಂಗ? ಅದು 14 ಅರ್ಸಿಗೆ, ಇದು 6 ಗುಳಿ ಮಧ್ಯದ 6 ಗುಳಿ ಅರ್ಸಿಗೆ. ಪರ್ಜಿಗೆ ಆಚೆ 4 ಈಚೆ 4. ಹಾ, ಅಂದ್ರೆ ಈ ಆಟ ಆಡೋಕೆ 3 ಜನ ಬೇಕು. 3 ಜನ ಬೇಕು ಅರ್ಸ ಪರ್ಜಿ ಆಡೋಕೆ. 3 ಜನ ಬೇಕು ಇದ್ರಾಗ. ಈಗ ಮಧ್ಯದ 6 ಗುಳಿ ಇದ್ರ ನೀವೀಗ ಅರ್ಸ. ಹೌದು, ಇವ್ರೀಗ ಅರ್ಸ. ಅರ್ಸಿಗೆ ಈ ಮಧ್ಯದ 6 ಗುಳಿ ಅರ್ಸ. ಇವ್ರು ಮತ್ತೆ ಇವರಿಬ್ಬರು ಈಗ ಪರ್ಜಿ. ಹೌದು, ಒಬ್ರಿಗೆ ಈಗ ಈಚೆ ಬದಿ 4 ಗುಳಿ, ಇನ್ನೊಬ್ರಿಗೆ ಈಗ ಈಚೆ ಬದಿ 4 ಗುಳಿ. ಆಡೋ ಕ್ರಮ ಹ್ಯಾಂಗೆ? ಮೊದ್ಲಿಗೆ ಆಟ ಶುರು ಮಾಡುದು ಯಾರು? ಮೊದ್ಲಿಗೆ ಅರ್ಸ ಶುರು ಮಾಡುದು. ಅರ್ಸ ಶುರು ಮಾಡುದು. ಹಾ, ಶುರು ಮಾಡಿ ಆಟ ಆಡೋ ಕ್ರಮ ಹ್ಯಾಂಗ ಅನ್ಕ. ಈಗ ಅರ್ಸ ಇದ್ರಾಗ ಈಗ 6 ಗುಳಿಗೆ ಯಾವ ಗುಳಿದ್ ಬೇಕಾದ್ರೆ ತೆಗಿಲಕ್ಕ? ಯಾವ್ದು ಬೇಕಾದ್ರೆ ತೆಗಿಬಹುದು. 6 ಗುಳಿಗೆ ಯಾವ ಗುಳಿದ್ ಬೇಕಾದ್ರೆ ಅರ್ಸ ತೆಗಿಲ. ಇಲ್ಲಿಂದ ಆಚಿಂದ ಯಾವ ಬದ್ ಬೇಕು? ಹಾ, ಈಗ ಅರ್ಸ ಶುರು ಮಾಡುದು. ಇದ್ರಾಗ ಪರ್ಜಿ ಇದ್ರ 4 ಗುಳಿದು ಅದು 4 ಗುಳಿದು ಅವ್ರವ್ರದ್ದು ತೆಗೋದು. ಯಾವ ಬದ್ ಬೇಕಾದ್ರೆ ತೆಗಿಲ. 4 ಗುಳಿ ಮಾತ್ರ. 4 ಗುಳಿಗೆ ಈ 4 ಗುಳಿ ಹಿಂಗಿದ ಇವ್ರು ತೆಗಿಲಕ್ಕ, ಈ 4 ಗುಳಿಗಿದ್ದ ಅವ್ರು ತೆಗಿಲಕ್ಕ. ಮತ್ತೆ ಹೆಗ್ಗಿ ತಿಮ್ಮನೊಂದಿರುತ್ತೆ, ಅದು ಒಂದು ಗುಳಿ ಬಿಟ್ಟು ಮತ್ತೆ ಮುಂದಿದ್ರೆ ಅರ್ಸಿನ ಗುಳಿ ಇದ್ದು ತಗೊಂಡಕ್ಕ. ಅವರು ಅರ್ಸಿನ ಗುಳಿಗಿದ್ದು ಪರ್ಜಿ ತಗೊಂಡ್ಲಕ್ಕ. ತಗೊಂಡಿಗೆ ಆಡ್ತಾ ಆಡ್ತಾ ಗೊತ್ತಾಗ್ತದೆ. ಹಾ, ಸರಿ, ಫಸ್ಟ್ ಆಡೋದು ನಾನು. ಹಾ, ಕೈ ಅಡ್ಡತ್ತೇನು. ಹಾ, ಅಡ್ಡಿಲ್ಲ. ಈಗ ಹಾ ಹಿಂಗೆ ಶುರು ಮಾಡುದ ಎಡಕ್ಕೆ. ಒಂದ್ರಲ್ಲಿ ಲಾಸ್ಟ್ 4 ಕಲರ್ ಕೊಡೋದು ಕರು ಆಯ್ತು. ಲೆಕ್ಕ ಕರು. ಹಾ, 3 ಇದ್ದಲ್ ಹಬ್ಬ 4 ಇರತಿ ಕರು. ಅದಕ್ಕೆ ಒಂದ್ ಇನ್ನೊಂದು ಹೆಚ್ಚಿಗೆ ಬಿದ್ರೆ ಗೊಡ್ ಬೆಳಿತಂದಳಿ ಹೇಳ್ತಾರೆ. 5 ಬಿದ್ರೆ ಕರು ತಗೊಂಡ್ ಇಲ್ದಿರೋ ಅದು ಹೊತ್ತ ಗೊಡ್ ಬೆಳಿತಂದಳಿ. ಗೊಡ್ ಬೆಳಿತು. ಗೊಡ್ ಬೆಳೆದ್ರ ಮೇಲೆ ಅವಕ್ಕಿಲ್ಲ ಇಲ್ಲ ಇದನ್ನ ತಗೊಳ್ಳೋದು ನಾವು. ಅದೀಗ ಹೆಗ್ಗಿ ಅಲ್ದ ಹೆಗ್ಗಿ. ಹಾ, ಇದೀಗ ಹೆಗ್ಗಿ ಸಿಕ್ತ ಅರ್ಸಿ ಬಲಗೊಡಿ. ಹಾ, ಅವ್ರು ಶುರು ಮಾಡು, ಪರ್ಜಿ ಶುರು ಮಾಡುದು. ಅವ್ರು ಇದೀಗ ಆಲೋಚನೆ ಮಾಡಿ ತೆಗಿಕ್ ಯಾವ ತೆಗಿಕ್ ಎಂತಂದಳಿ. ಪ್ರತಿ ಒಂದೊಂದು ಮಣಿಗೂ ಒಂದೊಂದು ಹಾಕಿ ಹೆಗ್ಗಿ ತಗೊಂಡ. ಈಗ ಅರ್ಸಿಂದ ಒಂದು ಹೆಗ್ಗಿ ಅವ್ರಿಗೆ ಸಿಕ್ತ. ಹೇಳಿಕೊಡೋಕಿಲ್ಲ ಅಲ್ಲ ಹೇಳ. 3 ಕಲ್ ಸಿಕ್ತು. ಈಗ ನೀವು ಆಡೋದು ನಾನು ಅರ್ಸ ಆಡೋದು. ಈಗ ಯಾವ್ದು ಆಡೋದು ಆಲೋಚನೆ ಮಾಡ್ಕೀಗ. 3 ಕಲ್ ಅಲ್ಲ. ಇಲ್ಲ, ನಿಮ್ಗೆ ಇದಾಗ್ತದೆ ಅಲ್ಲೊಂದು ಕರು ಆಯ್ತು. ಈಗ 4 ಸಿಕ್ಕ. ಇದು 3 ಕರು ಆಯ್ತು. ಹಾ, 3 ಕರು ಒಟ್ಟಿಗೆ. ಹಾ, ಅದನ್ನು ತೆಗೀಗ ನಾನು ಇದನ್ನ. ಹಾ, ಅದು ಎತ್ತದಲ್ದ ಎತ್ತದು. ಹಾ, ನಾನು ಕರು ಇದು ಈ ಕಲ್ ಎತ್ತಿ ಹಾಕಂತಿ. ಇದು 8 ಕಲ್ ತಿಂದಿ. ಇದೊಂದು ಕರು ನೀ ಆಡು. ಏಕತ್ತೆ
ಆಯ್ತು ಮತ್ತೆ ಇಲ್ಲಿಗೆ ಆಯ್ತದೆ ಇದು ಎತ್ತಿ ಹಾಕೋದಕ್ಕಿಂತ ಹೆಚ್ಚಿಗೆ ಎರಡು ಮೂರು ಐದು ಏಳು ಕಲ್ಲು ಇದ್ದಲ್ಲ ಅರಸಿಗೆ ಸಂಬಂಧಪಟ್ಟದ್ದು ಏಳು ಕಲ್ಲು ಉಳಿದ್ರೆ ಅರಸಿಗೆ ಎಷ್ಟು ಕಲ್ಲು ಉಳಿದ್ರೆ ಅರಸಿಗೆ ಸಂಬಂಧಪಟ್ಟದ್ದು ಏಳು ಎಂಟು ಕಲ್ಲು ಇದ್ದಲ್ಲ ಅರಸ ತಗೊಂಡು ಬಳಿ ಉಡುದು ಅಂತ ಹೇಳಿದ್ದೆ ಏಳು ಎಂಟು ಕಲ್ಲು ಇದ್ದಲ್ಲ ಅದಕ್ಕಿಂತ ಜಾಸ್ತಿ ಇದ್ರೆ ತಗೋಕಿಲ್ಲ ತಗೋಕಿಲ್ಲ ಏಳು ಅಥವಾ ಎಂಟು ಕಮ್ಮಿ ಇದ್ರೂ ತೆಗಿಲಕ್ಕ ಕಡಿಮೆ ಇದ್ರೆ ತೆಗಿಲಕ್ಕ ಅದು ಅರ್ಸ ಬಳಿ ಹುಡುದ ಬಳಿ ಹುಡುದು ಅಂತ ಹೇಳಿ ಬಳಿ ಹುಡುದು ಅಂತ ಹೇಳಿ ಈಗ ಒಂದು ಆಟಕ್ಕೆ ಇದೀಗ ಒಬ್ರು ಸೋತ್ರ ಸೋಲ್ಲ ಇತ್ತಲ್ಲ ಒಂದ್ ಮಣಿ ಇತ್ತಲ್ಲ ಒಂದ್ ಮಣಿ ಇತ್ತು ಇದೆಲ್ಲ ಈಗ ಸುಡುದ ಪರಿ ಸುಡುದು ಅಂತ ಹೇಳಿ ಪರಿ ಸುಡುದಕ್ಕೆ ಅದ್ರೊಳಗೆ ಎಂತಾರು ಹಾಕಲ್ದ ಕಸ ಹಾಕ ಕಸ ಹಾಕಕ್ಕೆ ಎಷ್ಟಿಗೆ ಹೋಯ್ತು ಇದ್ರಾಗೆ ಮೂರು ಹೋಯ್ತು ಮೂರು ಹೋದ್ರೆ ಎಂತಾರ ಒಂದು ಕಸ ಹಾಕಣಕ ಮೂರ್ಕೆ ಇದು ಮಾಡ್ತೀವಿ ಹಾಂ ಇನ್ನೊಂದು ಹಾಂ ಇದೀಗ ಹೊರಿ ಸುಟ್ಟದ ಈಗ ಅಡುಗೆ ನಾನು ಈಗ ಮತ್ತೆ ಪ್ರತಿ ಆಡ್ದಾಗ ಹೊರಸೆ ಶುರು ಮಾಡ್ಕಲ್ದ ಯಾವ್ದೇ ಹತ್ರ ಒಂದೇ ಕಲ್ಲು ಸಿಕ್ಕ ಇದಕ್ಕೊಂದು ಬಿತ್ತ ನಕ್ಕಲಿತ್ತಲ್ಲ ಎಂತದತ್ತಪ್ಪ ಗೊತ್ತಿಲ್ಲ ಇದೀಗ ನಂಗೆ ಕೊಲ್ಲಿತ್ತೋ ಇಲ್ಲಿಯೋ ಇದು ಯಾಕೋ ಡೌಟ್ ಡೌಟ್ ಅಂತ ಇಲ್ಲ ನೀವು ಒಂದೇ ಕಲ್ಲ ನಂದು ಕೋರು ಆತಿಲ್ಲ ಗೊತ್ತಾಯ್ತು ನಂಗೆ ಇವನಿಗೆ ಪೂರ ಕೊರು ಈಗ ಕಾಣು ಇಲ್ಲ ಒಬ್ಬರಿಗ ಹಿಂಗಾರ ಇವ್ರು ಸೋತ ಆಯ್ತಾ ನಿನ್ನ ಎರಡು ಕಲ್ ಸಿಕ್ಕ ಒಂದ್ ಮಣಿ ಬದತ್ತ ಈಗ ಅರ್ಸ ಹೌದಾ ಅಲ್ಲಿ ಎರಡು ಕಲ್ಲು ಎರಡು ಏಳ್ಟಾಗ ಇಲ್ಲದ್ರೆ ತಿಮ್ಕಿಲ್ಲ ಇದ್ರಾಗಿದ್ರೆ ಮಾತ್ರ ಎಂತ ನೋಡೋದೀಗ ಇದನ್ನ ಎತ್ತರ ಅತ್ತೆ ಮೂರು ಕಲರ್ ಹಗ್ಗಿ ಸಿಕ್ಕತ್ತ ಅಂತ ಹೇಳಿ ಹಗ್ಗಿ ಸಿಕ್ಕುವುದಿಲ್ಲ ಮೂರು ಕಲರ್ ಇಲ್ಲ ಇಲ್ಲ ಒಂದು ಕಲ್ಲು ಸಿಕ್ತು ಹಿಂಗೆ ಅಂತ ಒಂದು ಕಲ್ಲಿತ್ತಾನೆ ಅದ ನೀರು ಬಿದ್ಕೊಂಡ್ ಈಗ ಹೋಯ್ತು ಅಂತ ಹೇಳ್ತಾಳೆ ನೀ ಆಡೋದಾ ಹೋಗಂಡಿಯಾ ನೀನು ನಾನು ಆಡೋದೀಗ ಈಗ ಎಂತ ಮಾಡ್ತೀಯಾ ಎಂತದೆ ಇಲ್ಲಿ ನಿಂಗು ಇಲ್ಲ ಈಗ ಒಂದು ಕಾಲು ಈಗ ಇನ್ನು ಸ್ವಲ್ಪ ತಗೊಂಡಿತ್ತಲ್ಲ ಆಯ್ತು ಈಗ ಏಳು ಕಲ್ಲು ಇತ್ತು ಬಳಿ ಹುಡು ಒಂದು ಹೊರಿ ಆಯ್ತು ಒಂದು ಹೊರಿಯರಿಗೆ ಇವ್ರದ್ದು ಮೂರು ಕಲ್ಲು ಉಳಿದಿತ್ತಲ್ಲ ಅದು ಯಾರು ಅರ್ಸಿಗೆ ಅರ್ಸಿಗೆ ಈಗ ಮೂರು ಕಲ್ಲು ನಿಮಗೆ ಇಲ್ಕೊಡು ಒಂದು ಬಜ್ಜಿ ಪರ್ಜಿ ಈಗ ಹೊರಿ ಆಯ್ತು ಹೊರಿ ಆಯ್ತು ಈಗ ಇಬ್ಬರದ್ದೇ ಆಟ ಇಬ್ಬರದ್ದು ಆಟ ಹಾಂ ಹೊರಿ ಮಾಡ್ರೆ ಆಯ್ತು ಹ್ಞೂ ಹೊರಿ ಮಾಡ್ರೆ ನೀವು ಬೇಕಾದ್ರೆ ಇವ್ರನ್ನ ಹೊರಿ ಮಾಡೋಕ್ಕೂ ಹತ್ತಲ್ದ ಯಾಕಿಲ್ಲ ಹೊರಿ ಮಾಡ್ಕರೆ ಬಾಬಾ ಈಗ ಅಡ್ ನಾನಲ್ಲ ಈಗ ಪಕ್ಕನ ಹೊರಿ ಮಾಡು ಕಾತಲ್ಲ ಹೇಳೋಣ ಯಾಕಂದ್ರೆ ಫುಲ್ ಇತ್ತಲ್ಲ ಬತ್ತಿಲ್ಲ ಮರೆ ಎಂತ ಬತ್ತಿಲ್ಲ ಕುಂತಲ್ಲ ನಾನೇ ಹೌದು
ಅದೀಗ ನಿಮ್ಗೆ ಇಂತಿಷ್ಟು ಕಲ್ಲಿತ್ತಂದ ಆ ಕಲ್ಲಿನ ಲೆಕ್ಕದ ಮೇಲೆ ಆಡೋದ ನೀವು ಹೆಂಗ ಅದ ಅಲ್ಲ ಅದು ಆಡಿ ಅಭ್ಯಾಸ ಇರ್ತಾನ ನೀನು ಹೇಗೆ ಸಿಗ್ತಾ ಅಂದ ಇಲ್ಲ ಇಲ್ಲ ಸಿಗುದಿಲ್ಲ ಆಡು ಸುರಿಗೆ ಯಾವತ್ತು ಇದಕ್ಕೆ ಹಂಬಾಕ್ ಮಾಡೋಕಿಲ್ಲ ಹಂಬಾಕ್ ಮಾಡ್ತಾರ ಕೈಯಂಗ್ ಕಲ್ ಬೆಚ್ಕೊಂಡ ಗೊತ್ತಾಗಿಲ್ಲ ಕೈಯಂಗ್ ಕಲ್ ಬೆಚ್ಕೊಂಡು ಹೆಂಗೆ ತಿಂತಾರ ಚನ್ನಿ ಆಡೋಸರಿಗೆ ಮೋಸ ಮಾಡೋಕೆ ಆಗ ಅಂದಾಳಿ ಕ್ರಮ ಇತ್ತಲ್ದ ಜೂಜ್ ಕಟ್ಕ ಆಡೋಕೆ ಆಗ ಅಂದಾಳಿ ಈಗ ಏನಿ ನಾವು ಕಾಯಕತ್ತಲ್ಲ ಅದು ಒಂದೆಲ್ಲರು ಅಪ್ಪಿ ತಪ್ಪಿ ಹೆಚ್ಚು ಕಮ್ಮಿ ಆದಿದ್ರು ಆಗಳಿಕೆ ತಪ್ಪತ್ತಲ್ದ ಆಟ ಇತ್ತಲ್ಲ ಮೂರು ಕಲ್ ಎತ್ತಿ ಹಾಕಿ ಬಿಟ್ರೆ ಅವಳು ಏಟ್ ಕಲ್ ಇದಕ್ಕೆ ಹಾಕಿ ಹಾಗೆ ಹಾಗೆ ತಿಂತಾಳು ಇಲ್ಲ ಅವಳ ಪಕ್ಕ ಸೋಲ್ಬೇಕು ಆತ ಇಲ್ಲ ಯಾಕೆ ಗೊತ್ತಾ ಮೂರು ಮಣಿ ನಾಲ್ಕು ಮಣಿ ಇತ್ತಲ್ಲ ಸರಿ ಹೋಯ್ತು ಕಣ್ಣ ನಾಲ್ಕು ಮಣಿ ಇತ್ತಲ್ಲ ನಿಮ್ಗೆ ಆಯ್ತಲ್ಲ ಪೂರ ಇಲ್ಲ ಅದು ಅದು ಆಯ್ತಲ್ಲ ಅವಳಿಗೆ ಈಗ ಮತ್ತೆ ನಮ್ಗೆ ಕಲ್ ಇಲ್ಲ ಸೋಲಿಲ್ಲ ನಾಲ್ಕು ಮಣಿ ಇತ್ತಲ್ಲ ನಾಲ್ಕು ಮಣಿ ಇದ್ದು ಕಲ್ಲು ಇತ್ತಲ್ಲ ಮತ್ತೆ ಇಲ್ಲ ಎರಡೇ ಮಣಿ ಕಲ್ಲ ಇದ್ದು ನಾನು ಎರಡು ಮಣಿ ಕಲ್ಲು ಇನ್ನು ನನ್ನದಿದ್ದು ಎರಡು ಮಣಿ ಕಲ್ಲು ಇಲ್ಲ ಒಂದು ಕಲ್ ಕಡಿಮೆ ಇತ್ತು ಕಣ್ಣಿಗೆ ಹಾಗೆ ಇಲ್ಲ ಯಾಕಮ್ಮ ಹಾಂ ಒಂದು ಕಲ್ ಕಡಿಮೆ ಹೌದು ಒಂದು ಕಲ್ ಕಡಿಮೆ ಇದ್ದಕ್ಕೆಲ್ಲ ಹೌದು ಸಿದ್ದಕ್ಕೆಲ್ಲ ಒಂದು ಕಲ್ ಕಡಿಮೆ ಇತ್ತು ಈಗ ತೆಗ್ದ ಓತು 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 ಹ್ಞೂ ಈಗ ಎಂತ ಮಾಡ್ತೆ ಹಾಗೆ ತಿಮ್ಕೆ ಈಗ ಕೊಡು ಕೊರ ನಿಂಗೆ ಸರಿಯಾ ಹೋಯ್ತು ಈಗ ಒಂದು ಕೆಲಸ ಮಾಡ್ಕಾಯ್ತು ನಾವು ಇದನ್ನು ಗೊತ್ತಾಯ್ತು ನಂಗೆ ಇನ್ನೇ ಹಾಗೆ ಮಾಡ್ತೀಯ ಅಂತ ಗೊತ್ತಾಯ್ತು ಅಲ್ಲಿ ಬಂದು ಬಿತ್ಕೊಂಡು ಇಲ್ಲ ಹೌದು ಸಿಕ್ಕತ್ತಾ ಅಂದಾಗ ಎಲ್ಲ ಹಾಗೆ ಸಿಕ್ಕತ್ತೆ ಈಗ ಬಿತ್ಕೊಂಡ್ಯಾ ಈಗ ಎರಡು ಗೋಳಿ ಯಾರು ಅಲ್ಲಿ ಬಿತ್ತು ಒಂದು ಕಲ್ ಜಾಸ್ತಿ ಇದ್ದೀನಿ ನಾನು ಹಾಗೆ ತಗೊಂತಿದ್ದಿ ಗೊತ್ತಾ ಇನ್ನೆಂತ ಆಡುದ ಒಂದು ಕಲರ್ ತಿಂತಿ ತಡ ಮತ್ತೆ ಕರು ಹಬ್ಬದ ಆಯ್ತು ಕರು ಹಬ್ಬದ ಆಯ್ತು ಕರು ಮಾಡ್ಕೊ ಆಯ್ತಾ ಇನ್ನು ನಾನು ಕಮ್ಮಿ ಐತಿ ಕಡಿಮೆ ಆಯ್ತು ಹೌದು ಕಮ್ಮಿ ಆಯ್ತು ಹೇಳಿಕೊಡು ಬಂದೆ ಎಲ್ಲ ನಿಮ್ಗೆ ಅಲ್ಲ ಈಗ ನಮ್ಗೆ ಬಳಿ ಹುಡುಕೆ ಕಮ್ಮಿ ಆಯ್ತು ಈಗ ಹೋಯ್ತು 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 ಬಳಿ ಕಲ್ ಕೊಡೋಕಿಲ್ಲ ಕೊಡಿಯವ್ರ ಯಾರ ಮೇಲೆ ಕೊಡಿಯವ್ರ ಯಾರು ಕೊಡೋಕಿಲ್ಲ ಹೋಯ್ತು ಕಲ್ ಪೂರ ಹೋಯ್ತು ಈಗ ಹ್ಞೂ ಅದೇ ಮನೆ ಇತ್ತು ಕಣೀಗ ಹ್ಞೂ ಹೋಯ್ತು ಈಗ ಎಡೇ ಕಲ್ಲಿತ್ತೀಗ ಒಂಬತ್ತು ಕಲ್ಲು ಇದ್ದಿತ್ತು ಅದು ಎಂತ ಮಾಡೋಕಿಲ್ಲ ಅದನ್ನೇ ಆಯ್ತದೆ ಹೋಯ್ತು ತೆಗೆದೆ ಎಂತ ಮಾಡೋಕಿಲ್ಲ ನಮಗೆ ಮತ್ತೆ ಹೊರಿ ಮಾಡೋದಲ್ಲ ಮತ್ತೆ ಎಲ್ಲ ಮೂರು ಆಟ ಹೊರಿ ಮಾಡ ಮೂರು ಆಟ ಹೊರಿ ಮಾಡ್ಕಲಕ್ಕ ಹ್ಞೂ ಓ ಮೂರು ಆಟಕ್ಕೆ ಹೊರಿ ಮಾಡ್ಕಂಡಳಿ ಅಕ್ರಮ ಹಿಂಗೆ ಹಿಂಗೆ ಆಡಕ್ಕೆ ಬಿಟ್ಕೊಂಡು ಹಿಂಗೆ ಹಿಂಗೆ ಅಂತ ಹಿಂಗೆ ಅಲ್ಲ ನೋಡೋದು ಬಲಕ್ಕೆ ಹಾಂ ಬಲ ಎಲ್ಲ ಅದು ಎರಡು ತುಳಸಿ ಕಟ್ಟಿ ಸುದ್ದ ಬಂದು ಯಾವ ಬದಿ ನಂಗೆ ಹಾಡ ಯ
ಇದು ಮೂರ್ಕಲ್ ಹತ್ಕೊಂಡೀಗ ಯಾರ್ದು ಹೊರಿ ಆಯ್ತು ಈಗ ಅದೇ ಮೂರ್ಕಲ್ ಹತ್ತೊಂದು ಮೇಲೆ ಅವ್ರಿಗೆ ಎರಡು ಕರು ಸಿಕ್ತಲ್ಲ ಅವಳಿಗೆ ಎರಡೇ ಮನೆ ಬರುತ್ತೆ ಎರಡೇ ಮನೆ ಇಲ್ಲ ಇಲ್ಲ ಎರಡೇ ಮನೆ ಮಾಡಿಲ್ಲ ಅವಳಿಗೆ ಹಾಕಿ ಸಿಕ್ಕ ಬಂದು ಕಲಿತರೆ ಪುಲ್ಲ ಎಷ್ಟಿತ್ತು ಎಲ್ಲ ಎಲ್ಲ ಮಣಿ ಇತ್ತು ಮತ್ತು ಗೊತ್ತಾದನ್ನೇ ಇತ್ತಲ್ಲ ಮೂರು ಕಲಿತಾಗ ಅಗಳು ಅಗಳಿಗಿನ್ ಜಾಸ್ತಿ ಆಯ್ತು ಈಗ ಅಗಳು ಎರಡು ಕಲಿತದ ಇದನ್ನು ಮೂರು ಕಲಾಗಿದೆ ಇಲ್ಲ ಇಲ್ಲ ಹಾಕಿ ಇದ್ಯಾವುದಲ್ಲ ಮಣಿ ಹುಲ್ಲಿದ್ದಲ್ಲ ಯಾವ ಮಣಿ ಮಾತಿಲ್ಲ ಹುಲ್ಲಿದ್ದಲ್ಲ ಒಂದು ಮಣಿ ಹಾರ ಮಾತ್ರ ಒಂದು ಮಣಿ ಕಮ್ಮಿ ಯಾರ ಇದನ್ನ ಎತ್ತಿ ಕಾಂಬ ಇದನ್ನ ಎತ್ತು ಆತಲ್ಲ ಇದ್ರ ಎತ್ತಿ ಅಲ್ಲೊಂದು ಉಳಿತು ಇಲ್ಲ ಇದು ಇದು ಅದ್ರ ಅದ್ರ ಅಲ್ಲ 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 ಐದು ಕಲ್ ಬೇಕಲ್ಲ ಅದಕ್ಕೆ ಈಗ ಎಂತ ಮಾಡ್ತೀಯೋ ಈಗ ಎಂತ ಮಾಡ್ತೀಯೋ ಇದನ್ನ ಎತ್ತ ಕಾಣು ಎತ್ತಿ ಕಾಣು ಈಗ ಹೋದಂಗೆ ಗೊತ್ತಾಯ್ತು ನಂಗೆ ಈ ಮೂರು ತೊಲೆ ಎತ್ತದ ಈಗ ನಾನು ಬಂದು ಇಲ್ಲ ಇಲ್ಲ ಒಂದು ಒಂದು ಕರು ಹತ್ತಲು ಈ ಮೂರು ಕಲೆ ಎತ್ತೆ ಅವ್ರಿಗೆ ಒಂದು ಕರು ನಿಮ್ಗೆ ಒಂದು ಕರು ಇದು ಎತ್ತದಲ್ಲ ಈಗ ಅದಕ್ಕೆ ಹಾಕೋದಲ್ಲ ಹಾಕಲಿ ಹೆಂಗೆ ಎತ್ತು ಈಗ ಹೋತಂದ್ರೆ ಅದಕ್ಕೆ ನಂಗೆ ಗೊತ್ತಾಯ್ತು ಹೋಯ್ತಲ್ಲ ಮೂರು ಕಲ್ ತಿಂದ್ಯಾ ನೆಗ್ಗಿ ಎತ್ತಿಲ್ದ್ರೆ ಅವಳು ಹೇಗೆ ತಿಂತ ಆಯ್ತಲ್ಲ ಈಗ ಎರಡು ಕಲ್ ಸಿಕ್ಕತ್ತಲ್ಲ ನಂಗೆ ಆಯ್ತು ಎಡ್ಕಲ್ ಆರು ಒಂದು ಎಡ್ಕಲ್ ಈಗ ಮತ್ತೆ ಪುನಃ ಜಾಸ್ತಿ ಆಯ್ತಾ ನಿಮ್ಗೆ ಒಂದು ಮಣಿ ಕಡಿಮೆ ಆಯ್ತು ಅಷ್ಟೇ ಅದು ಹೊರಿ ಮಾಡ್ಕಾರೆ ನಾವು ಮೂರೇ ಕಲ್ ಇಲ್ಲ ಒಂದ್ಕಲ್ ಜಾಸ್ತಿ ಇತ್ತ ಒಂದ್ಕಲ್ ಜಾಸ್ತಿ ಹೋಯ್ತು ಒಂದು ಮಣಿ ಇಲ್ಲ ಇದು ಇದನ್ನೇ ಎತ್ಕತ್ತೆ ಅಷ್ಟೇ ಮತ್ತೆ ಎಂತ ಮಾಡಿಲ್ಲ ಇಲ್ಲ ನಿಮಗೆ ಕರಿ ಮಾಡ್ತಾರೆ ದೇವ್ರು ಕಲ್ತಿದ್ಯಾ ಎಂತ ಮಾಡ್ತೀವಿ ಹೆಗ್ಗೆತ್ತು ಅಷ್ಟೇ ಹೆಗ್ಗಿದ್ರೆ ಒಂದು ಕಲ್ ತಿಮ್ಕಾತ್ ಅಂತ ಮಾಡುವ ಇದು ಈಚೆ ಅಂದ್ರೆ ಒಂದು ಕಲ್ ತಿಮ್ಕಾತಿಲ್ಲ ತಿಮ್ಕಾತ್ ಇಲ್ಲ ಎರಡು ಎರಡು ಮಣಿ ಅದನ್ನ ಈಗ ಮತ್ತೆ ಹೆಗ್ಗೆತ್ತು ನಿಂಗೆ ಆಡೋಕಿಲ್ಲಲ್ಲ ಈಗ ನಿಂಗೆ ಇಲ್ಲದೆ ನಾವು ಹೆಗ್ಗೆ ಎತ್ತದ ಕಡೆಗೆ ಈಗ ಹೋಯ್ತಂತ ಗೊತ್ತಾಯ್ತು ಇಲ್ಲ ಒಂದು ಕಲರ್ ತಿಂತೀವಿ ಅದಕ್ಕೆ ಏನೀಗ ಒಂದು ಕಲ್ತಿಂದ್ಯಾ
ನೀವು ಹೇಳ್ಕೊಂಡು ತಿನ್ನ. ಹ್ಞೂ, ನಾವು ಹೇಳ್ಕೊಂಡು ತಿಂದ್ರೆ ಹೋಳಿ ಹೇಳ್ಕೊಂಡು ತಿಂತಲ್ಲ, ಇಲ್ಲ ಇದು ಇದು ಯಾಕೆ? ಹ್ಞೂ, ಒಂದು ಕಲ್ತೀನಿ ಅವಳು. ಹ್ಞೂ, ಬಿಡ್ತೀನಿ ನಾನು, ಒಂದು ಕಲ್ತೀನಿ ಅಷ್ಟೇ. ಆಯ್ತಾ? ಎರಡು ನಾಲ್ಕು ಆರು ಏಳೇ ಉಳಿದಾರೆ. ಎರಡು ಉಳಿತ ಹೌದು, ಎರಡು ನಾಲ್ಕು ಆರು ಏಳು, ಸರಿ. ಅಲ್ಲ, ಇನ್ನು ನಿಂಗೆ ಸಿಕ್ಕುದಿಲ್ಲ, ನಿಂಗೆ ಸಿಕ್ಕುದಿಲ್ಲ ಮತ್ತೆ. ಹ್ಞೂ, ಎಂತ ಇದ್ರು ಹೋತ ಹೋತ, ಮೂರು ಮಣಿ ಆಯ್ತು, ಇನ್ನು ಎಂಥದಿಲ್ಲ. ಹೋಯ್ ಹೋಯ್ತ ಈಗ ಇಲ್ಲ ಇಲ್ಲ ಇಲ್ಲ, ಅದೀಗ ಸುಟ್ಕಲ್ದ ಒಂದು. ಹಾಂ, ಅದು ಸುಟ್ಟು ಮೂರೇ ಆಟಕ್ಕೆ ಹೋಗ್ತದ. ಏನು ಸ್ವಲ್ಪ ಹೆಚ್ಚು ಕಡಿಮೆ ಹಿಂಗಾದ. ಈಗ ಅದು ಗೊತ್ತಿದ್ರು ಮೂರೇ ಆಟಕ್ಕೆ ಹೊರಿ ಹತ್ತಿ ಅಂತ ಗೊತ್ತಿದ್ರು ಪರ್ಜಿ ಹತ್ರ ಅವ್ರ ಅಲ್ಲ ಹೊರ್ಸಿನ ಹೊರಿ ಮಾಡ್ತದಲ್ಲ ಹೆಚ್ಚು ಕಡಿಮೆ. ಅವ್ರು ಸಾಡೋದು ಮಣಿ ಎತ್ತಿದ್ರೆ ಹೆಚ್ಚು ಕಡಿಮೆ ಅರೆ, ಹೊರ್ಸು ಹೊರಿ ಆತ ಹೇಸಿಗೆ ಹತ್ತಾರೆ ಅಷ್ಟು ಹೊರಿ ಅರೆ. ಈಗ ಅವನ್ಗೆ ಅದೆಲ್ಲ ಮನೆಯ ಕುರುವೆ ಆಗ್ತದೀಗ. ಇಲ್ಲ, ಮೂರು ಕಲ್ ತಿಂತೀಯಲ್ಲ ಸೈಡಾಗಿ. ಹೌದಾ? ಮೂರು ಕಲ್ ತಿನ್ಬೇಕಂತ. ಈ ಮೂರು ಕಲ್ ತಿನ್ಬೇಕು ಆ ಕಡೆ, ನನಗೆ ಎಂಥದ್ದು ಇಲ್ಲ ಅಲ್ಲಿ. ಆ ಮೂರು ಕಲ್ ತಿಂತ ಹೋತಾ ಅಂಥದ್ದು ಇಲ್ಲ, ಬಿದ್ಕೊಂಬ್ದೆ ಅಲ್ಲಿಗ. ಹ್ಞೂ, ಆಡಿ ಆಡಿ. ಹ್ಞೂ, ಒಂದು ಮನೆಯೂ ಇಲ್ಲ ಈ ಸರಿ. ಎಲ್ಲ ಕರು ಮಾಡಿ ಕೊಡು. ಹ್ಞೂ, ಒಂದು ಮಣಿ ಏಳು ಮಣಿ ಸಿಕ್ಕತ್ತ ನಿಂಗೆ? ಎಲ್ಲಿ ಸಿಕ್ಕತ್ತ ಈಗ? ಹಾಂ, ಪೂರಕರು. ಅದೇ ಪೂರಕರು. ಇದು ಬಿದ್ದದಲ್ಲ ಇದಕ್ಕೆ? ಅದು ಅದು ಬಿದ್ದಲ್ದ? ಅಲ್ಲ ಅಲ್ಲ, ಅವ್ಳು ಹಾಕ್ಕೊದಲ್ಲ, ಅವಳು ಹಾಕಿ ಬಂದದ್ದು ಹಾಕಿ ಬಂದ ಇದು ಬಿದ್ದದ್ದು. ಹಾಂ, ಆಯ್ತಾ? ಹಾಂ ಆಯ್ತಲ್ಲ, ಪೂರ ಎಲ್ಲ ಬಿಟ್ಕೊಂಡು ಆಯ್ತಾ? ಒಂದು ಕಲ್ತಿಂತೆ ಅಷ್ಟೇ, ತಿನ್ನಿ. ಹ್ಞೂ, ಬರ್ತಲ್ಲ. ಹೌದು, ಇಲ್ಲ ಬಿಡು, ಆಯ್ತು. ಒಂದೇ ಮಣಿ ಉಳದ ಮತ್ತೆ ಎಲ್ಲ ಸುಡ್ಕ. ಈಗ ಒಂದು ಮಣಿ ಹೊರಿ ಮಣಿ ಯಾವ್ದೊಂದು ಗೊತ್ತಿಲ್ಲ, ನೆನಪಿಲ್ಲ ಮರ. ಈಗ ಅದೊಂದು ಹೊರಿ ಮಣಿ ಅದಿತ್ತು. ಹೊರಿ ಮಣಿ ಅಂದ್ರೆ ಒಂದು ಮಣಿ ಹೊರಿ ಮಣಿ ಒಂದು ಮಣಿ ಅಂದರೆ ಅದನ್ನೇ ಎತ್ತಿ ಅವಳಿಗೆ ಒಂದು ಕಲ್ಲು ಸಿಕ್ಕುದಿಲ್ಲ. ಹಾಂ 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 ಹಾಂ, ಅದು ನೆನಪಿಲ್ಲ ಈಗ. ಅದೇ ಅದರದ್ದು ಅದು ಕ್ರಮ ಐತಿ. ಈಗ ಆಡು ಎಲ್ಲ ಬಿಟ್ಟು ಸುಮಾರು ವರ್ಷ ಆಯ್ತಲ್ಲ ಇದು. ಕ್ರಮ ಎಂಥದೇ ಇಲ್ಲ ಇದು ಎತ್ತೀಗ. ಅವಳಿಗೆ ಏಳು ಮಣಿ ಆದರೆ ನಾವು ಹೊರಿ ಮಣಿ ಗೊತ್ತು. ಹ್ಞೂ ಹ್ಞೂ, ಒಂದು ಮಣಿ ಆದರೆ ಎಂತ ಸಿಕ್ಕೋದು ಇಲ್ಲ ಅಲ್ಲಿ. ಅಲ್ಲೊಂದು ಕರು ಮಾಡೋದು ಅಷ್ಟೇ, ಒಂದು ಕರು ಸಿಕ್ಕುತ್ತೆ ಅಷ್ಟೇ. ಹ್ಞೂ, ಹೇಗೆ ಸಿಕ್ತಾರ? ಎಲ್ಲಿ ಸಿಕ್ಕುತ್ತೆ? ಹೌದಲ್ಲ, ಚಿಕ್ಕ ಚಿಕ್ಕ ಕಡೆಯ ಆಯ್ತಾ? ಹ್ಞೂ, ಎಷ್ಟಿತ್ತು ಈಗ? ಈಗ ಈಗ ಏಳು ಮಣಿ, ಈಗ ಹೊರ ಮಣಿ ಗೊತ್ತಿತ್ತಾನೆ. ಈ ಕ್ರಮ ಪ್ರಕಾರ ಈ ಸುಡುದ್ರಂಗು ಹದಿನೈದು ಹದಿನೈದು ಸುಟ್ಕೊಂಡು ಅಳಿತು. ಯಾವ್ದು ಬೇಕಾ ಸುಟ್ಟ? ಇಲ್ಲ ಇಲ್ಲ, ಅದು ಈ ಸೈಡ್ ಇದೆ ಸುಟ್ಟು. ಒಂದು ಮಣಿ ಹೊರಿ ಅದು ಸುಟ್ಟದೀಗ ಪುನಃ ಬಂತ ತುಂಬ. ಈಗ ಗೊತ್ತಿದ್ದಾನೆ ಹೊರಿ ಮಾಡೋ. ಇದು ಎತ್ತದ್ರ ಮೇಲೆ ಇತ್ತ ಈಗ ಒಂದೇ ಇದು ಒಂದೇ ಇದು ಇವ್ ನೋಡು ಒಂದು ಇದು ಅದ್ರ ಎತ್ತದ್ರೆ ಅವ್ರು ಹೊರಿ ಆದ್ರೆ ಅದ ಇದು ಗೊತ್ತಾಯಿಲ್ಲ ಈಗ. ಹ್ಞೂ, ಇದೇ ಎತ್ತಿ ಕಮ್ಮ ಗೊತ್ತಾಯಿಲ್ಲ ನನಗೆ. ಈಗ ಹೋಯ್ತು ಹೋಯ್ತು, ಇನ್ನು ಅಡುಗೆ ಇಲ್ಲ. ಒಂದು ಕಲಿಕೆ ಇತ್ತು. ಹಾಂ, ಹಾಕಿ ಅಡುಗಿಲ್ಲ ಅವಳಿಗೆ. ಹಾಂ, ಅಷ್ಟೇ. ಹಿಂಗೆ ಬತ್ತೆ ಆಟ ಇತ್ತು ಅವ್ರಿಗೆ ಅಡುಗಿಲ್ದ್ರಿಗೆ ಪುನಃ ನೀವೇ ಆಡೋ ಆಡ್ತಾರ? ಹಾಂ, ಅಲ್ಲಿಗೂ ಅಷ್ಟೇ, ಈಗ ಎಂಥದ್ದು ಇಲ್ಲ. ಆಡು. ಆಯ್ತಾ? ಒಂದು ಆಟ ಸಿಕ್ಕಿತ್ತಲ್ಲ. ಇಷ್ಟೇ ಹೊರಿ ಮಾಡ್ತಿದ್ದೀತ ಹೇಗಲ್ಲೇ ಸರಿ ಹೊರಿ ಮಾಡೋಕೆ ಇಲ್ಲ.
ಅಲ್ಲಿ ಕರುಗುರು ಆಗ್ತ ಅಂದೇಳಿ ಅನುಮಾನ. ಇಲ್ಲ ಇಲ್ಲ ಎಲ್ಲ ಕರು ಒಂದು ಕರು ಆಯ್ತು, ಒಂದು ಹೆಗ್ಗೆ ಸಿಕ್ತು, ಹೆಗ್ಗೆ ಸಿಕ್ಕಲ್ಲ. ಹಾಂ ಇಲ್ಲ ಹೋಯ್ತು ಆಯ್ತಾ. ಇದು ನಾನು ಆಡೋದು ಈಗ ಹೊರಿ ಮಣಿ ಅಂದ್ರೆ ಅದೇ ಇಲ್ಲಿಂದ ಎತ್ತಿರ ಹೊರಿ ಮಾಡೋಕ್ಕಾಗಲ್ಲ ಅದನ್ನು ನೀವು ಈಚೆಗಿದ್ದ ಎತ್ತಿರೋರಿ ಮತ್ತೆ ಕಾಯಿ ಹೆಚ್ಚಾತಿ ಹೆಚ್ಚು ಹೇಳಲ್ಲ ಇರ್ಲಿ ಒಂದು ಆಡ್ಲಿ ಕಡಿಮೆ ಬಂದಿಲ್ಲ ಎರಡಕ್ಕಿಂತ ಮೇಲೆ ಹುಡುಕಿಲ್ಲ ಆಡೋಕಿತ್ತ ಸಾಕು ಕೈ ಮಾಡುದ ಒಂದು ಒಂದು ಆಟ ಆಡ ಲಾಸ್ಟ್ ಇದು ಇದು ಮಾಡ ಆಡು ಒಂದ್ ಕಲ್ ತಿಂತ್ಯಾ ತಿಂದ್ರ ತಿಂದ್ರ ತಿನ್ ಈಗ ಒಂದ್ ಕಲ್ ತಿನ್ ಒಂದ್ ಕಲ್ ತಿಂದ್ರಾಯ್ತಾ. ಈಗ ಒಂದ್ ಆಟ ಕಣ್ರಿ ಯಾವ್ದಂತ ಹೇಳ್ರಿ ಅರ್ಸು ಪರ್ಜಿ ಆಟವನ್ನು ಕಣ್ರಿ ಅರ್ಸು ಪರ್ಜಿ ಆಟದಂಗೆ ಹ್ಯಾಂಗೆ ಅರ್ಸ ಪರ್ಜಿನ ಹೊರಿ ಮಾಡ್ತಾರೆ ಅಂಬುದು ಈಗ ಆದ್ದು ಆಟದಂಗೆ ಗೊತ್ತಾಯ್ತು. ಈಗ ಇದು ಇನ್ನೊಂದು ಆಟ ಇದು ಇತ್ತ ಇಲ್ಲಿ ಅಂಬಳಿ ಆಟ ಇದೆ ಈ ಆಟದ ಹೆಸರು ಇತ್ತ ಇಲ್ಲಿ ಅಂದಾಳಿ. ಆದರೆ ಈ ಆಟ ಆಡೋಕ್ಕೆ ಭಾರಿ ಜಾಣ್ಮೆ ಬೇಕು, ಭಾರಿ ಬುದ್ಧಿಶಕ್ತಿ ಬೇಕು. ಹಿಂದಿನವರೆಲ್ಲ ಎಂಥ ಕಷ್ಟ ಚುರುಕಿದ್ರು ಅಂದಳಿ ಕಂಡ್ರೆ ಇಂಥ ಆಟಗಳಿಂದ ಇವರು ಚುರುಕಿದ್ರು ಅಂದಳಿ ಹೇಳ್ರಿ ಅಂತ ತಪ್ಪಾತಿಲ್ಲ. ಯಾಕಂತ ಹೇಳಿದ್ರೆ ಈ ಆಟಗಳು ಇವತ್ತಿನ ಏನು ಮೊಬೈಲಗಳು ಆಡುತ್ತೆ ಇವೆಲ್ಲ ನಮ್ಮ ಮಾನಸಿಕವಾಗಿ ನಮಗೆ ಖಿನ್ನತೆಗೆ ಒಳಪಡುತ್ತೆ. ಇವತ್ತಿನ ಆಟ ಖಿನ್ನತೆ ಮಾಡುತ್ತೆ ಇವತ್ತಿನ ಆಟಗಳೆಲ್ಲವೂ. ಆದರೆ ಇಂಥ ಈ ಚೆನ್ನೆಮಣಿ ಆಟಗಳೆಲ್ಲ ಇತ್ತಲ್ಲ ಇವು ನಮ್ಮ ಬುದ್ಧಿಶಕ್ತಿಯನ್ನು ಮತ್ತಷ್ಟು ಚುರುಕು ಮಾಡುತ್ತೆ. ಆಗಲಿನರು ಹೆಚ್ಚಿನ ಜನ ಶಾಲೆ ಹೋಯ್ದೇ ಇದ್ರು ಲೆಕ್ಕಾಚಾರದಾಗೆಲ್ಲ ಎಷ್ಟು ಚುರುಕಿದ್ರು ಅಂತ ಹೇಳಿದ್ರೆ ಪಟ 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 ಲೆಕ್ಕ ಅಂತ ಹೇಳ್ತಿದ್ರು. ಅದಕ್ಕೆಲ್ಲ ಮೂಲ ಯಾವುದಂತೇಳಿ ನಾವು ಒಂದೊಂದನ್ನೇ ಅಧ್ಯಯನ ಮಾಡ್ತಾ ಹೋದಾಗಳಿಗೆ ಇಂಥ ಆಟಗಳೇ ಅದ್ರ ಮೇಲೆ ಮಸ್ತ್ ಪರಿಣಾಮ ಬೀಳಿತ್ತು. ಯಾಕಂದ ಹೇಳಿದ್ರೆ ಈ ಚೆನ್ನೆಮಣಿ ಆಡಸರಿಗೆ ಅವ್ರು ಆಟಕ್ಕೆ ಶುರು ಮಾಡಿದಾಗಳಿಗೆ ಗೊತ್ತಿತ್ತು ನಾವೀಗ ಇದನ್ನು ಯಾವ್ದನ್ನು ತೆಗಿಕ್ ಯಾವ್ದನ್ನು ತೆಗೆದು ಆಡ್ತಾ ಹೋಯ್ಕಂದಳಿ ಯಾವ್ದನ್ನು ತೆಗೆದು ಆಡ್ತಾ ಹೋದಾಗಳಿಗೆ ನಮ್ಗೆ ಯಾವ ಹೆಗ್ಗೆ ಸಿಕ್ಕುತ್ತೆ ಎಲ್ಲಿ ಕರು ಹತ್ತು ಎಲ್ಲ ಗೊತ್ತಾಗ್ತದೆ. ಅದು ಎಲ್ಲದಕ್ಕಿಂತ ಇದು ಜಾಸ್ತಿ ಇತ್ತ ಇಲ್ಲಿಕ್ಕೆ ಎಂಬ ಆಟಕ್ಕೆ ಜಾಸ್ತಿ ಬುದ್ಧಿಶಕ್ತಿ ಬೇಕು, ಲೆಕ್ಕಾಚಾರ ಜಾಸ್ತಿ ಗೊತ್ತಿರಕ್ಕೆ. ಅದು ಯಾಕಂತ ಹೇಳಿದ್ರೆ ಈಗ ಆಡು ಕ್ರಮದಾಗೆ ನಿಮ್ಗೆ ಗೊತ್ತಾಗ್ತದೆ. ಇದ್ರಂಗೆ ಕಾಯಿ ಜೋಡಣೆ ಮಾಡೋದು ಬೇಕಾದ್ರೂ ಕಾಣ್ಲಕ್ಕೆ ಈಚೆ ಬದಿ ಏಳು ಗುಳಿಗೂ ಒಂದೊಂದು, ಈಚೆ ಬದಿ ಏಳು ಗುಳಿಗೂ ಒಂದೊಂದು, ಅದು ನಡುವು ಒಂದೊಂದು, ಈ ಏನು ದಂಡಿ ಇತ್ಕೊಂಡು ಆ ದಂಡಿ ಮೇಲೂ ಒಂದೊಂದು ಇಡ್ತಾ ಬಪ್ಪದು. ಇದೆಲ್ಲದರೂ ಒಂದು ಒಂದೊಂದೇ 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 ಕಾಯಿ ಹಾಕೋಕೆ. ಇದಕ್ಕೆ ಈ ಆಟನ ಈಗ ಶುರು ಮಾಡ್ತೀರಿ. ಈ ಆಟದ ಮುಖ್ಯ ಕ್ರಮ ಹೆಂಗೆ ಕಾಣಿ, ಒಬ್ಬರು ಇಲ್ಲಿ ಕೂಕಂಡು ಆಡ್ತಾ ಇತ್ತ ಇಲ್ಲಕ್ಕೆ ಅಂತಿರ್ತೀರಿ, ಇನ್ನೊಬ್ಬರು ಈ ಜಾಗದಾಗ ಇವ್ರು ಎದುರು ಕೂಕಂಡು ಎಪ್ಕಿಲ್ಲ, ಒಂದೇ ಬೆನ್ನು ಹಾಕಿ ಕೂಕಣಕ್ಕೆ ಇಲ್ದಿರೆ ದೂರದಂಗೆ ಎಲ್ಲರೂ ನಿತ್ಕೊಂಡ್ಕಂದ್ರೆ ಅವ್ರು ಇದನ್ನು ಕಂಡು ಹೇಳೋಕ್ಕಿಲ್ಲ. ದೂರ ಆಯ್ಕೊಂಡೆ ಅವರು ಲೆಕ್ಕಾಚಾರದಂಗೆ ಅವ್ರ ತಿಳುವಳಿಕೆಂಗೆ ಅವ್ರ ಜ್ಞಾನದಂಗೆ ಈ ಆಟವನ್ನು ಅವ್ರು ಹೇಳಕ್ಕಿತ್ತ ಇಲ್ಲಿ ಅಮ್ಮ ಲೆಕ್ಕದಾಗೆ. ಅದು ಹ್ಯಾಂಗೆ ಅಂದಳಿ ನಿಮಗೆ ಈಗ ಆಟದ ಕ್ರಮ ಗೊತ್ತಾಗ್ತದೆ. ಈಗ ಇವರಿಬ್ರು ಆಡ್ತ್ರ ಆಟದ ಕ್ರಮ ಹ್ಯಾಂಗೆ ಏನಂದಳಿ ಕಾಣಿ ಕಡೀಕ್ ಅವ್ರ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾರೆ. ಈಗ ಈ ಆಟ ಇತ್ತ ಇಲ್ಲಿ ಆಟ ಶುರು ಮಾಡ್ತಾರೆ. ಈ ಆಟ ಹ್ಯಾಂಗೆ ಅಂದಳಿ ನೀವೇ ಅಂದಾಜು ಮಾಡ್ಕೊಳ್ಳಿ. ಈಗ ಇಬ್ಬರು ಕೂತಿರು, ಇವರೀಗ ಇಲ್ಲಿಂದ ಎದ್ದು ಹತ್ರ ಅಲ್ದಿರಿ ಇಲ್ಲೇ ತಿರುಗಿ ಕೂಕಂತ್ರಿ, ಇವ್ರು ಆಟ ಕಾಣ್ತಿಲ್ಲ. ಹಾಂಗಾರು ಅವ್ರು ತಿರುಗಿ ಕೂಕಂಡೆ ಆಟ ಆಡು ಕ್ರಮ ಹ್ಯಾಂಗೆ ಅಂದೇಳಿ ಹೇಳ್ತಾರೆ. ಇತ್ತ ಇಲ್ಲಿ ಅಂದಳಿ ತಿರುಗಿ ಕೂಕಂಡೆ ಹೇಳ್ತಾರೆ. ಈಗ ಆಟ ಶುರುವಾತ ಕಾಣಿ. ಹಾಂ ಈಗ ಹ್ಯಾಂಗಂದು ಹೇಳ್ರಿ, ಇವ್ರಿಗೆ ಬೆನ್ನು ಹಾಕಿ ಕೂತಿರ, ಈ ಆಟನ ಅವ್ರು ಕಾಣ್ತಾ ಇಲ್ಲ, ಅವ್ರಿಗೆ ತೋರ್ತಾ ಇಲ್ಲ. ಈಗ ನಿಮ್ಗೆ ಗೊತ್ತಾಯ್ತು ಅವ್ರು ಕಾಣ್ತಿಲ್ಲ ಅಂದಳ, ಈಗ ಆಟ ಶುರು ಮಾಡ್ಲಕ್ಕಲ್ದ? ಹಾಂ ಸರಿ ಶುರು ಮಾಡ್ಲಕ್ಕಲ್ದ? ಇಲ್ಲಿತ್ತ
ಇಲ್ಲ ಈ ಆಟ ಆಡ್ರಿ ಅಲ್ಲ ಈಗ ಇತ್ತ ಇಲ್ಲಿ ಆಟ ಇದಕ್ಕೆ ಇದು ಎಲ್ಲ ಆಟಕ್ಕಿಂತ ನಮ್ಮನೆ ಕಷ್ಟ ಅಲ್ಲ ಕಷ್ಟ ಅಂತ ಹೇಳಿದ್ರೆ ಲೆಕ್ಕಾಚಾರ ಸರಿಯಾಗಿ ಗೊತ್ತಿದ್ರೆ ಅಡ್ಡಿಲ್ಲ ಇದಕ್ಕೀಗ ನೀವು ಲೆಕ್ಕ ಇಡೋದು ಹೆಂಗೆ ತಿರ್ಗಿ ಕೂಕೊಂಡು ಅದನ್ನು ಸರಿಯಾಗಿ ಹೇಳ್ತಾ ಬರ್ತೀರಲ್ಲ ಅದು ಲೆಕ್ಕ ಹೆಂಗೆ ತಿರ್ಗಿ ಕೂಕೊಂಡು ಅಲ್ಲಿ ಒಳಗೆ ಕೋಣೆ ಬೇಕಾದ್ರೆ ಕೂಕೊಂಡು ಹೇಳ್ತು ಹಾಂ ಅದೇ ಹೆಂಗೆ ಅದು ಲೆಕ್ಕ ಅಂದರೆ ನಮಗೆ ಸಾಧಾರಣ ಒಂದು ಕೈ ಬರಲ್ಲ ಗೆರೆ ಲೆಕ್ಕ ಮಾಡ್ಕೊಂಡಿರತ್ತೆ ನಾವು ಹಾಂ ಗೆರೆ ಲೆಕ್ಕದಲ್ಲಿ ಒಂದು ಮೂರು ಗೆರೆ ಇರುತ್ತಲ್ಲ ಈ ಮಂಡ್ ಬೆರಲ್ ಇದು ಮಾಡೋ ಸಮಯ ಎಲ್ಲ ಕೆಲವು ತಪ್ಪಿ ಹಾಪ್ತಿ ಹೆಚ್ಚು ಕಮ್ಮಿ ಹಾಪ್ತಿ ಇರುತ್ತೆ ಮಂಡ್ ಬೆರ್ಲಾಗ ಇಲ್ಲಿ ಒಂದೇ ಗೆರೆ ಅಲ್ಲ ಏಡೆ ಗೆರೆ ಇರ್ತಲ್ಲ ಇದು ಮೂರು ಇರ್ತಲ್ಲ ಹೌದು ಇದನ್ನ ನಾವು ಸ್ವಲ್ಪ ಅಂದಾಜ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡವ್ರೆ ಅದು ಮಾಡೋಕತ್ತ ಎಲ್ಲ ಒಂದು ಹೆಚ್ಚು ಕಡಿಮೆ ಆಯ್ತದ ಅಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ಹೆಚ್ಚು ಕಮ್ಮಿ ಸುರಿ ಹೆಂಗದ ಸುರಿ ಪಸ್ಟು ಇಲ್ಲಿ ಈಗೆಂಟ ಇದು ಈ ಗೆರೆ ಈ ಗೆರೆ ಬಟ್ ಇತ್ತಲ್ಲ ಇದು ಫುಲ್ ಏಳು ಇದ್ರಲ್ಲಿ ಇತ್ತಲ್ಲ ಬಟ್ ಇಲ್ಲಿ ತಗೊಂಡು ಇತ್ತು ಇಲ್ಲಿ ತಗೊಂಡು ಇತ್ತು ಇಲ್ಲಿ ತಗೊಂಡು ಇತ್ತು ಇತ್ತು ಪುನಃ ಇಲ್ಲಿ ತಗೊಂಡಿಲ್ಲ ಇಲ್ಲಿ ತಗೊಂಡಿಲ್ಲ ಇಲ್ಲಿ ತಗೊಂಡಿಲ್ಲ ಪುನಃ ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇಲ್ಲಿ ತಾ ಇಲ್ಲ 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 ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಪುನಃ ಇಲ್ಲಿ ತಾ ಇಲ್ಲ 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 ಮೂರು ಬಟ್ ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಕಡೆಗೆ ಹೀಗೆ ಇದ್ರಲ್ಲಿ ಇಲ್ಲ 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 ಒಂದು ಕಡೆಗೆ ಇಲ್ಲಿ ತಾ ಇತ್ತು ತಲ್ಲಿ ತಕ್ಕಂ ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಪುನಃ ಇಲ್ಲ 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 ಇಲ್ಲೇ ಬಂತಲ್ಲ ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಕಡೆ ಪುನಃ ಇದು ಇಲ್ಲ ಇದಿಲ್ಲ ಇದಿಲ್ಲ ಇದು ಇಷ್ಟಾಗೂ ಇಲ್ಲ ಕಡೆ ಲಾಸ್ಟಿಗೆ ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಅಲ್ಲಿ ಲಾಸ್ಟ್ ಏಳು ಆಯ್ತಲ್ಲ ಹೌದು ಆನಂತರ ಇಲ್ಲಿಂದ ಫುಲ್ ಇಲ್ಲ ಪೂರ್ತಿ ಇಲ್ಲ ಇಲ್ಲ ತಿರ್ಗಿ ಇಲ್ಲ ನಾವು ಬೆನ್ನ ಹಾಕೊಂಡಿದ್ರು ನಮ್ಗೆ ಲೆಕ್ಕ ಕರೆಕ್ಟ್ ಇದ್ರೆ ಮಣಿ ಲೆಕ್ಕ ಅದ್ರಂಗೆ ಮಣಿ ಎಷ್ಟಿತ್ತು ಅಂತ ಗೊತ್ತಲ್ಲ ಅದು ಸಂತ ಕೈ ಬೆಳ್ಳಿಂದ ಇಲ್ಲಿಂದ ಲೆಕ್ಕ ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇತ್ತು ಪುನಃ ಇಲ್ಲಿ ತಾ ಇಲ್ಲ ಇಲ್ಲಿ ತಾ ಇಲ್ಲ ಇಲ್ಲಿ ತಾ ಇಲ್ಲ ಇಲ್ಲ ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಇಲ್ಲಿ ತಾ ಇತ್ತು ಕಡೆಗೆ ಇಲ್ಲ 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 ಹಿಂಗೆ ಮಂಡ್ ಬೆಟ್ ಬಂದಾಗ ಈ ಲೆಕ್ಕ ಒಂದು ತಲೆ ಹಿಡ್ಕೊಂಡು ತಲೆ ತಲೆ ಮೂರು ಲೆಕ್ಕಕ್ಕೆ ಬೇಕಲ್ಲ ಒಂದು ಎರಡು ಮೂರು ಆ ಲೆಕ್ಕ ಕಡೆಗೆ ಅದಾದ್ಮೇಲೆ ಈ ಚಿಕ್ಕ ಎರಡು ಬರ್ಲಿ ಅದತ್ತು ಏಳು ಇಲ್ಲಿಗೆ ಐದು ಆಯ್ತು ಇಲ್ಲಿಗೆ ಎರಡು ಏಳು ಆ ರೀತಿ ಮಾಡ್ಕೊಂಡು ಹೋದಾಗ ತಪ್ಪುದಿಲ್ಲ ತಪ್ಪುದಿಲ್ಲ ಒಳಕ ಒಳಗೈಕೊಂಡು ನಾವು ಲೆಕ್ಕ ಹೇಳುತ್ತೆ ಅಲ್ಲ ಆದ್ರೂ ಅದಕ್ಕೊಂದು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಬಂತ ಒಂದು ಶಕ್ತಿ ನಾವು ಹೇಳಿದ್ರೆ ಕೆಲವರಿಗೆ ಅರ್ಥ ಆಗ್ತಿಲ್ಲ ನಾವೀಗಿಲ್ಲ ನಾವು ಗೊತ್ತಿದ್ದಾರೆ ಇಬ್ರು ಒಬ್ರು ಒಳಗೈಕೊಂಡು ಹೇಳ್ತಿದ್ರು ಒಬ್ರು ಇಲ್ಲ ಆಡ್ತಾ ಇದ್ರೆ ಅಲ್ಲಿ ಕಾಂತಾರಿಗೆ ಅದು ಹ್ಯಾಂಗ ಹೇಳ್ತಾ ಗೊತ್ತಾಗ್ತಿಲ್ಲ ನಮ್ಗೆ ಈಗ ನೀವು ಈಗ ಹೇಳಿದ್ರ ಮೇಲೆ ನಮ್ಗೆ ಗೊತ್ತಾಯ್ತು ಬಿಟ್ರೆ ಅಲ್ಲೇ ನಮ್ಗೆ ಅದು ಹ್ಯಾಂಗೆ ಅಂತ ಏನೋ ಗೊತ್ತಿಲ್ಲ ಅಂದ್ರೆ ಇದೆಲ್ಲ ಗೊತ್ತಾಯ್ತು ಇನ್ನೊಂದು ಕಾರಣ ಅಂತಂದ ಹೇಳ್ರಿ ಇವತ್ತಿನ ದಿವಸದಂಗೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಈಗ ನಿಮ್ಗೆ ಗೊತ್ತಿತ್ತು ನಿಮ್ಗೆ ನಿಮ್ಗೆ ನಮ್ಗೆಲ್ಲ ಹೆಚ್ಚಾಗಿ
ಇದ್ರ ಬಗ್ಗೆ ಆಟಗಳು ಗೊತ್ತಿಲ್ಲ, ಆಟಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಆಟ ಇವತ್ತಿನ ಮಕ್ಕಳಿಗೇನು ಖುಷಿ ಆಯ್ಕೋ ಅಂತಿಲ್ಲ, ಖುಷಿ ಕೊಡುವುದಿಲ್ಲ. ಮೊಬೈಲಾಗಲ್ಲ ಒತ್ತಿ ಆ ಗೇಮ್ ಆಡೋದು, ಆ ಹೊಡ್ಕೊಂಡು ಹಿಡ್ಕೊಂಡು ಮೊಬೈಲ್ಗೆಲ್ಲ ಬತ್ತಲ್ಲ, ಕಾರ್ ರೇಸ್, ಬೈಕ್ ರೇಸ್, ಇನ್ನೊಂದು ಮತ್ತೊಂದು ಶೂಟಿಂಗ್ ಅಂದೇಳಿ ಅದೆಲ್ಲ ಬರ್ತಿದ್ರೆ ಇದೆಲ್ಲ ಇವ್ರಿಗೇನು ಚೆಂದ ತೋರ್ದಿಲ್ಲ. ಆದರೆ ಇವೆಲ್ಲ ನಮ್ಮ ಒಂದು ಮಾನಸಿಕ ಶಕ್ತಿಗೆ ಅಥವಾ ಒಂದು ಬುದ್ಧಿಶಕ್ತಿಗೆಲ್ಲ ಎಷ್ಟು ಒಳ್ಳೇದಿದೆ, ನೆನಪಿನ ಶಕ್ತಿಗೆ ಇವೆಲ್ಲ ಭಾರಿ ಒಳ್ಳೇದು. ಈಗ ನೀವೇ ಇದು ಕೆಲವು ವರ್ಷ ಇಲ್ಲಿ ಆಟ ಆಡೋದು ಬಿಟ್ಟು ಹದಿನೈದು ಇಪ್ಪತ್ತು ವರ್ಷದಾರಿ ನೀವು ಆಡಲ, ಆದರೂ ಈಗ ಹದಿನೈದು ಇಪ್ಪತ್ತು ವರ್ಷದ ಮೇಲೆ ಪುನಃ ಆಡೋ ಸರಿ ಈಗ ಸರಿಯಾದ ಲೆಕ್ಕ ಬಂತಲ್ಲ, ಯಾವ್ದು ನೆತ್ರ ಯಾರನ್ನ ಹೊರಿ ಮಾಡ್ಲಕ್ಕ, ಯಾವ್ದು ನೆತ್ರ ಕರುವತ್ತು, ಯಾವ್ದು ನೆತ್ರ ಹಗ್ಗಿ ಸಿಕ್ಕತ್ತು, ಯಾವ್ದು ನೆತ್ರ ಒಂದು ಕಾಲು ತಿನ್ಲಕ್ಕ, ಪೂರ ಗೊತ್ತಿತ್ತಲ್ಲ ಹದಿನೈದು ಇಪ್ಪತ್ತು ವರ್ಷದ ಮೇಲೆ ಅವರು. ಅದೇ ಅದಕ್ಕೆ ಹೇಳುದು, ಆ ಹಿಂದಿನ ಒಂದು ಹಿಂದಿನ ಬುದ್ಧಿಶಕ್ತಿ ಆಟದ ಕ್ರಮ ಅದೆಲ್ಲ ಭಾರಿ ಲಾಯ್ಕ್. ಈಗ ಎರಡಾಯ್ತು, ಒಂದು ಅರ್ಸು ಪರ್ಜಿ ಆಯ್ತು, ಅದರ ಮೇಲೆ ಇತ್ತ ಇಲ್ಲೇ ಕೆಮ್ದಾಯ್ತು. ಇದೀಗ ಯಾವ್ದಿದೆ ಇದಕ್ಕೀಗ ಜೋಡಿ ಹಗ್ಗಿಯ ಹೊರಿ ಹತ್ತಿಲ್ಲ, ಹೊರಿ ಹಾಪದ್ ಬೇಡ. ಇದು ಆಟ ಕ್ರಮ ಒಂದು ಸ್ವಲ್ಪ ಅಂತ ತೋರಿಸಿ, ಪೂರ್ತಿಯಾಗಿ ತೋರಿಸಿರೋಲ್ಲ, ಹಂಗೆ ಎತ್ತ ಹಾಪದಲ್ಲ. ಈಗ ಇದು ಜೋಡಿ ಹಗ್ಗಿ ಕ್ರಮ ಹೆಂಗೆ, ಒಂದ್ ಬದಿ ಒಬ್ಬರಿಗೆ, ಇನ್ನೊಂದ್ ಬದಿ ಒಬ್ಬರಿಗೆ. ಈಗ ಇದನ್ನ ಇಬ್ರು ಆಡುದು, ಈ ಅರ್ಸು ಪರ್ಜಿ ಮಾತ್ರ ಮೂರ್ ಜನ ಆಡುವಂತದ್ದ, ಇತ್ತ ಇಲ್ಲೇ ಕೆಮ್ದು ಇಬ್ರು ಆಡುದು, ಈ ಜೋಡಿ ಹಗ್ಗಿ ಆಡುದು ಇಬ್ರೆ ಆಡುದು. ಇಬ್ರೆ ಇಬ್ರು ಯಾರ ಏಳು ಆತಿಗೆ ಏಳು ಹೆಚ್ಚಿಗಿತ್ತಲ್ಲ, ಒಬ್ರು ಆಡದಲ್ಲ ಈಗ ಇದ್ರಾಗ ಇಲ್ಲ ನೋಡಿ. ಇದನ್ನ ನಾವು ತಕ್ಕಂ ಸಮಿಗೆ ಇದ್ರ ಸರ್ತಿ ಈಚಿಗಿದ್ದು ಅದು ಹೆಗ್ಗೆ ಎದ್ರೆ ಇದ್ದು ಹೆಗ್ಗೆ ತಕ್ಕಂಥ ಜೋಡಿ ಹಗ್ಗಿ, ಅದ್ರಾಗಲ್ಲ ಒಂದು ಒಂದು ಗುಳಿ ಇಲ್ಲದೆ ಇದ್ರೆ ಒಂದು ಮಾತ್ರ ತಕ್ಕಂತಲ್ಲ ಅವ್ರ ಸ್ಪರ್ಧೆಗೆ. ಇದು ಜೋಡಿ ಹಗ್ಗಿ ಕೊಯ್ ಒಂದು ಇಲ್ದಿರ ಅದು ಹೆಗ್ಗೆ ತಕೊಂಡು ಅದ್ರ ಎದ್ರೆ ಇದ್ದು ಎಷ್ಟಲ್ಲಾರು ಸಹಿ ಒಂದು ಕಾಲು ಯಾರು ಇಲ್ಲ, ಕಾಲು ಯಾರು ಇಲ್ಲ, ಹೊರಿ ಇದ್ರೂ ಇಲ್ಲ ಅದು. ಈಗ ಆಡು ಕ್ರಮ ಇದನ್ನೀಗ ಶುರು ಮಾಡಲಿ, ಆಡುದು ಹ್ಯಾಂಗ ಅಂತ ಮಾಡಿ. ಹಾ ಇದು ಸ್ವಲ್ಪ ಆಟ ತೋರಿಸು, ಯಾಕಂದ್ರೆ ಹದಿನೈದು ತಿರುಗಿ ತಿರುಗಿ ಆಡುದಲ್ಲ. ಹಾ ಬೇಡ ಹಿಂಗೆ ಇರಲಿ, ಇದೀಗ ಒಂದು ಈ ಬದಿ ನಿಮ್ಗೆ ಹೌದು. ಹಾ ಜೋಡಾಗಿ ಜೋಡಾಗಿ ಹೆಗ್ಗೆ ಸಿಕ್ತು ನಿಮ್ಗೆ, ಅದೊಂದು ಹೆಗ್ಗೆ ಅದ್ರ ಎದುರು ಇದ್ದು ಇನ್ನೊಂದು ಹೆಗ್ಗೆ ಜೋಡಾಗಿ ಹಾಂಗಾಗಿ. ಹಾ ಅದ್ರ ಎದುರು ಒಂದು ಕಲ್ ಇರಲಿ, ಎರಡು ಕಲ್ ಇರಲಿ, ಮೂರು ಕಲ್ ಇರಲಿ, ಮೂರು ಕಲ್ ಇರಲಿ ತಕೊಂಡೆ. ಕರಿನ ಎದ್ರಿದ್ದು ತಗೊಂಡ್ಲಕ್ಕೆ ಹೆಕ್ಕೆ ಎದ್ದಿದ್ರು ತಕೊಂಡೆ. ಹಾ ಹಾಗೆ ಇಲ್ಲಿ ಕರು ಆಯ್ತಲ್ಲ. ಹಾ ಅದೀಗ ಎದ್ರು ಕಲ್ ಸಿಕ್ತ, ಹಾ ಅದೇ ಎರಡು ಕಲ್ ಸಿಕ್ತಿ ಅದ್ರ ಇದು. ಹಾ ಈಗ ತಗೊಂಡ್ರಿ ಅಲ್ಲ. ಹಾ ಇದೀಗ ನಾನು ಇದಾಡ್ತೆ, ಈ ಹೆಗ್ಗೆ ಸಿಕ್ತು, ಈ ಕರಿನ ಎದುರು ಸಿಕ್ತು. ಹಾ ಕರಿನ ಎದುರಿದ್ರು ಸಿಕ್ತು ಕರು ಆಯ್ತು. ಹಾ ಏನೋ ಅದೇ ಎದ್ರಿಗೆ ಒಂದು ಹೆಗ್ಗೆ ಇತ್ತು, ಹೆಗ್ಗೆ ಇತ್ತು ಸಿಕ್ತು. ನೀನು ಆಡು, ಒಂದು ಕರು ಆಯ್ತು, ಒಂದು ಕರು ಆಯ್ತು, ಮತ್ತೆ ತಗೊಂಬಿಲ್ಲ ಹಾಕಲ್ಲ ಅವಳಿಗೆ. ಇದು ನಮ್ಮ ಇಷ್ಟೇ 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 ಹುಡುಗ ಏ ನೀವು ಸುಡ್ಕಲ್ದ ಹಂಗಾಯ ಎಷ್ಟು ಏಳು ಮಣಿ ಎರಡು ಮನೆ ಎರಡು ಮನೆ ಇಲ್ಲ ನಾನೀಗ ಇದು ನಾಲ್ಕೇ ಮನೆ ಹುಡುದಾ ಫುಲ್ ಹುಡ್ಲಕ್ಕೆ ನಾವು ಫುಲ್ ಹುಡ್ಕೋ ನಿಂಗೆ ನಿಂಗೆ ಸಿಕ್ಕತ್ತೆ ಕಡೆಗೆ ಅಷ್ಟೇ. ಹಾಂ ಹಾಂಗೆ ಕಡೆಗೆ ಅವಳಿಗೆ ಏರ್ತ ಬರ್ತೀಗ ಇದು ಅದು ಹೇಳೋಕತ್ತಿಲ್ಲ, ಅದು ಹೇಳೋಕತ್ತಿಲ್ಲ ಈಗ ಅಷ್ಟೇ ವಯಸ್ಸು ಹುಡ್ಕ. ಅದ್ರ ಹತ್ರ ಯಾವ್ದು ಬಂದರೂ ಪ್ರಯೋಜನ ಇಲ್ಲ ಈಗ. ಹ್ಞೂ ನೀ ಆಡು ಸುಮಾರು ಸಿಕ್ತು. ಅವ್ರಿಗೆ ಆಡೋಕಿಲ್ಲ ಹಾಂಗೆ ಈಚೆಗೆ ಇದಿಷ್ಟು ನಿಮ್ಗೀಗ ಇದಲ್ಲ ಇದು ಇಷ್ಟು ನಂಗೆ ಬರ್ತಿಲ್ಲ ಪುನಃ ಹುಡ್ಕ ಅಲ್ಲ ಪುನಃ ಆಡ್ತಿಲ್ಲ. ಹಾಂ ಅದೇ ಇದು ಖಾಲಿ ಅಬ್ಬರಿಗೆ ಆಡೋಕಿತ್ತು, ಖಾಲಿ ಅಬ್ಬರಿಗೆ ಆಡೋಕಿತ್ತು. ಹೌದು
ಹಿಂಗೆ ಈ ಆಟ ಮುಂದುವರಿತಾ ಇರುತ್ತಲ್ಲ. ಸರಿ, ಹಾಂ, ಇದು ಆಚಿಂದ ಈಚೆಗೆ ಆಟ ಇರುತ್ತೆ ಈಗ. ಹಾಂ, ಹಿಂಗೆ ಹಿಂಗೆ ಆಡ್ತೇ ಇರ್ತದೆ. ಕಡೆಗೆ ಇದಾದ ಮೇಲೆ ನಿಂಗೆ ಆಡೋಕಿಲ್ಲಲ್ಲ, ಅವ್ರಿಗೆ ಆಡೋಕಿಲ್ಲ. ಹಾಂ, ನೀವೇ ಹಾಗೆ ಮುಂದೆ ಹಾಕ, ಒಬ್ಬನೇ ಮುಂದೆ ಹಾಕ್ತಾ ಅವ್ರಿಗೆ ಆಡೋಕಿಲ್ಲ. ಹಾಂ, ಆಡು ಪಪ್ಪಲ್ಲ ಈಗ ಲಾಸ್ಟ್ ಇದಕ್ಕೆ ಹಾಕಿ ಇದ್ರ ಇಲ್ಲ ಈ ಹಾಕಿ ತಿಂದಿಲ್ಲ. ಹಾಂ, ಎಲ್ಲ ಎರಡು ಮಣಿ ಇತ್ತಲ್ಲ. ಓ, ಎರಡು ಮಣಿ ಇತ್ತಾ? ನಾನು ಚಿಕ್ಕೀಗ ನೋಡಿ ಹೆಗಿದ. ಹಾಂ, ನಾನು ಅದು ಹೆಗ್ಗಿತ ಗೊತ್ತಾಯಿಲ್ಲ, ಅದು ಗೊತ್ತಾಯಿಲ್ಲ. ಇನ್ ಪುನಃ ಹಿಂಗೆ ಹುಡು. ಹಾ, ಹಿಂಗೆ ಹುಡ್ಕಂತ ಹಿಂಗೆ ಆಡ್ತಾ ವಾಪಸ್. ಹಾ, ಸರಿ, ಈ ಆಟ ಇಲ್ಲಿಗೆ ಸಾಕು. ಅಂದ್ರೆ ಒಂದ್ ಕಲ್ಲಿಂದ ಮಾಡ್ತಿದ್ದೆ, ಮಣಿ ಮಸ್ತ್ ಆಯ್ತು ಅವ್ರಿಗೆ. ಸುಟ್ಟದೆಲ್ಲ ವಾಪಸ್ ಆಗ್ತ್ರಿ ಈಗ. ತುಂಬಸದ್ ಹೂಡುದಲ್ಲ, ಅದಕ್ಕೆ ಹೂಡುದಮ್ದಲ್ಲ, ಪೂರ್ತಿಯಾಗಿ ಉಳಿತು. ಇವ್ರಿಗೆ ಕಮ್ಮಿ ಆಯ್ತು. ಸರಿ, ಈ ಆಟ ಸಾಕು. ಮತ್ತಿದ್ರ ಬೇರೆ ಯಾವ್ದು ಗೊತ್ತಾ? ಇದೀಗ ಇದ್ಯಾವ ಆಟ ಈಗ? ಇದು ಮಾಯ ಸೋಸಿ ಆಟ ಅಂತ ಹೇಳ್ತಿದ್ರ ಕಳಿಕೆ. ಮಾಯ ಸೋಸಿ ಆಟ ಅಂದ್ರೆ ಒಂದ್ ಕಲ್ಲಿನ ಆಟ ಅಂತ. ಒಂದ್ ಕಲ್ಲಿನ ಆಟ ಮಾಯ ಸೋಸಿ ಆಟ ಅಂದ್ರೆ ಮಾಯ ಸೋಸಿ ಆಡ್ತಿದ್ರ? ಹಾಗಲ್ಲ, ಹಿಂದಿನ ಕಾಲದಾಗ ಮಾಯ ಸೋಸಿ ಏನಾದ್ರು ಒಳಗೋ ಏನಾದ್ರು ಮಾಡ್ಕೊಂಡು ತಿಂತಾಳೋ ಉಂತಾಳೋ ಏನಾದ್ರು ಇದ್ರೆ ತಿಂತಾಳ ಅಂತ ಹೇಳಿ ಅದು ಸೋಸಿಗೆ ಈ ತರ ಆಟ ಹಾಕೊಡು. ಸೋತರ್ ಮಾತ್ರ ಸೋಲೋಲಾರಿ ಹೇಳೋಕಿಲ್ಲ ಅಂತ ಹೇಳಿ ಹೇಳಿಕ್ಕೆ ಹೋದ್ ಅವಳು. ಸೋಲೋಲಾರಿ ನೀ ಆಡ್ಕೊಂಡ ಹೇಳಿಕ್ಕೆ ಹೋದ್ ಅಲ್ಲ. ಇದೊಂದು ಈ ಚನ್ನಿ ಒಳಗೆ ಒಂದು ಕತ್ತಿ ಅಷ್ಟು ಲಾಯ್ಕಿತ್ತು ಕಾಣಿ. ಹಿಂದಿನ ಕಾಲದಾಗೆ ಮಾಯಿ ಸೊಸಿಗೆ ಇದನ್ನ ಹಿಂಗ್ ಹೂಡಿಕೊಟ್ಟಿಗೆ ವಾಪದ ಎಂತಂದ ಹೇಳ್ರೆ, ನೀನು ಇದನ್ನ ಆಡ್ತಾ ಇರಕ, ಇದು ಸೋಲೋಲಾರಿಗೂ ಹಿಂಗೆ ಆಡ್ತಾ ಇರಕ ಹಾಡಿ ಅಂದ್ರೆ ಸೋಲು ಒಂದ್ ಮನೆ ಕಲ್ಲಿಲ್ವ ಅಲ್ಲಿಗೆ ಸೋತ. ಈಗ ಆಡ್ತಾ ಇರ್ತ ಪಪ್ಪ ಸೊತ್ತಿಗೆ ಒಂದ್ ಮನೆ ಕಲ್ಲಿಲ್ಲ ಉದ್ದೇಶಕ್ಕೋಸ್ಕರ ಮಾಡಿದಂತ ಹೇಳ್ರಿ. ಸೊಸಿ ಮಾಯಿ ಎಲ್ಲ ಹರ್ಗೋಯ್ ಬಪ್ಪ ಸಮಿಗೆ ಸೊಸಿ ಎದ್ದು ಹೋಯ್ ಒಳಗೆ ಏನಾರು ಮಾಡ್ಕ ತಿಂಬಕ ಆಗ ಅಂತ ಹೇಳಿ ಆಡ್ತಾ ಇರ್ಲಿ ಅಂದ್ರೆ ಆಡಕ್ ಹಾಕಿ. ಹಾ, ಮಾಯಿ ಆಟನ್ ಹಾಕಿ ಕೊಟ್ಟಿಗೆ ಎತ್ತಾರ ಹೋಯ್ ಇರ್ತಾರ ಸೊಸಿ ಮನೆ ಹಿಂಗೆ ಮಾಯಿ ಇಲ್ಲ ನಳಿ ಅಂತ ತಿಂಬಕೋಮ್ಕೊ ಅಂತ ಹಾಕ್ತಾಗ ಆಡ್ತೇವೆ ಸೋಲೋಲರಿಗೆ ಸೋಲೋಲರಿ ಎಷ್ಟಾಡು ಸೋಲುದಿಲ್ಲ ಸೋಲುದಿಲ್ಲ ಒಂದ ಮನೆ ಶಿಕ್ಷೆಯೂ ಹೋದಿದ್ರು. ಹಾ, ಇದೀಗ ಆಟ ಶುರು ಮಾಡ್ತೀವಿ. ಎಲ್ಲಿಂದ ತೆಗಿಬೇಕಾದ್ರೆ ತೆಗಿಲಕ್ಕ? ಈಗ ನಾವು ತಗೋ ಕ್ರಮ ಒಂದಿರುತ್ತಲ್ಲ. ಹಾ, ಇದೀಗ ಮಾಯ ಸೋಸಿ ಆಟ ಕ್ರಮ. ಇದು ಆಡು ಕ್ರಮ ಹೆಂಗೆ ಶುರು ಮಾಡೋದು ಹೆಂಗೆ? ಫಸ್ಟಿಗೆ ಇರಾಗೆ ಕ್ರಾಸ್ ಕ್ರಾಸ್ ಒಂದೊಂದು ಒಂದೊಂದು ಮಣಿಗೆ ಎಲ್ಲ ಆಚಿನೊಂದು ಇಚಿನ ಆಚಿನ ಇಚ್ಚು ಕಲ್ಲು ತೆಗಿವಿ. ತೆಗೋದು ಹೆಂಗೆ ತೆಗಿನಿ? ತೆಗಿತು ಇದು. ಹಾಂ, ಇದು. ಹಾಂ, ಅನಂತರ ಇದು ಇದು. ಹಾಂ, ಇದು ಇದು ತೆಗಿತಲ್ಲ. ಹಾಂ, ತೆಗೋದು. ಇದು ಒಂದಿಲ್ಲಿಂದ ಹಿಂಗೆ ತೆಗೋದು. ಹಾಂ, ಒಂದು ಇಚಿಲ ಆಚಿದ ಒಂದು ಕಲ್ಲು ಹಾಕೋದು. ಆಟ ಶುರು ಮಾಡೋದು ಇಲ್ಲಿಗೆ ಈಗ ಆಟ ಶುರು ಏಳು ಕಲ್ಲಿಂದ ಶುರು. ಹಾಂ, ಕಾಣಿ ಆಡೋದು. ಹಾಂ, ಒಂದು ಎರಡು, ಇದು ಈತಿಗೆ, ಇದು ಈತಿಗೆ. ಹಾಂ, ಹಿಂಗೆ ಬರ್ತದೆ ಹಿಂಗೆ. ಹಾಂ, ಹಿಂಗೆ 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 ಮತ್ತು ಪುನಃ ಇದು ಒಂದು ಎರಡು. ಹ್ಞೂ, ಎಷ್ಟೇ ಅಂದರು ಅದು ಹಬ್ಬದಷ್ಟೇ ಅಷ್ಟೇ. ಈಗ ಆರೆ ಇದು ದಿನ ಆಡಲಿ, ವಾರ ಆಡಲಿ, ತಿಂಗಳಾಡಲಿ, ವರ್ಷ ಆಗಲಿ, ಅದು ಇದು ಹಬ್ಬದಷ್ಟೇ. ಪ್ರತಿ ಮಣಿಗೂ ಕಲ್ಲು ಕಲ್ಲು ಸಿಕ್ಕದು. ಹಾಂ, ಮಾಯಿ ಊರು ಬಿಟ್ಟಲ್ಲ, ದೇಶ ಬಿಟ್ಟು ಹೋಗಿ ಬಂದರು ಸಸಿ ಹಿಂಗೆ ಆಡ್ತಾ ಕಾಣ್ತೀವಿ. ಒಂದ್ರೆ ಇಲ್ದಿದ್ರೆ ಸತಿ ಎದ್ದ ಹೋಯ್ಲಕ್ಕ, ಸಸಿ ಎದ್ದ ಹೋಯ್ಲ, ಈಸಿ ಹಾಕಲ್ಲ, ಎಲ್ಲಕ್ಕೂ ಆಗ್ತಾ ಹೋಯ್ಕಲ್ಲ, ಆಗ್ತಾ ಹೋಯ್ಕಲ್ಲ, ಅಲ್ಲಿ ತಪ್ಪುದಿಲ್ಲಲ್ಲ. ಕಲ್ಕೊಳ್ಳಿ ಇದ್ರೆ ಒಂದು ಎರಡು ಕಲ್ ಇದಕ್ಕೆ ಇದಕ್ಕೆ ಬಂತು, ಇದು ನೀತಿಗೆ ಹಾಕ. ಹಾಂ, ಅದೀಗ ಹತ್ತು ಸುತ್ತು ಬಂದ್ರು ಎರಡು ಕಲ್ಲು. ಹಾಂ, ಇದು ಆಟ ಹಾಗೆ ಸೋಲೋದಿಲ್ಲ, ಸೋಲೋದಿಲ್ಲ. ಒಂದು ಮಣಿ ಬಿಟ್ಟು ಒಂದು ಮಣಿಗೆ ಅದು ಎರಡು ಆತಮ ಅದ. ಆದ್ರೆ ಇದೊಂದು ಕ್ರಮ ಹೆಂಗಂತ ಹೇಳ್ರಿ, ಇದು ಮಾಯಿ ಬುದ್ಧಿಶಕ್ತಿಯನ್ನು ಹೇಳತ್ತ ಅಲ್ಲ. ಮಾಯಿ ಎಷ್ಟು ಬುದ್ಧಿವಂತರ ಇದೀರ ಸಸಿಗೊಂದೇನೊಂದು ಸಣ್ಣಳಲ್ಲ ಹೆಡಸ್ತಿಗೆ. ಹಾಂ, ಹೆಡಸ್ತಿಗೆ ಮಾಡಿ ಸಸಿನೊಂದು ಕೆಳಗೆ ಹಾಕಿ ಮಾಯಿ ಗೆದ್ದೆ ಬಿಡುವ ಲೆಕ್ಕ. ಯಾವ ರೀತಿ ಅದೊಂದು ಕ್ರಮ ಎಲ್ಲ ಮಾಡ್ಕೊಂಡಿರ್ಕಣಿ. ಒಂದು ಚನ್ನಿ ಮಣಿ ಒಂದೇ, ಆ ಒಂದು ಮಣಿ ಹಂಗೆ ಎಷ್ಟು ತರದ ಆಟಗಳಿತ್ತು, ವಿಭಿನ್ನ ರೀತಿಯ ಆಟಗಳು, ಬೇರೆ ಬೇರೆ ಶೈಲಿಗಳು, ಅದ್ರಾಗ ಅವ್ರ ಬುದ್ಧಿವಂತಿಕೆ ಒಂದೆರಡಲ್ಲ. ಈ ನಮ್ಮ ಭಾಗದ ಆಟಗಳು ಎಲ್ಲವೂ ಹಾಗೆ ಒಂದ್ರಕ್ಕಿಂತ ಒಂದು ಭಿನ್ನ ಇದೆ. ಎರಡು ಕಲ್ಲು ಈ ಮುಲ್ಲೆಗೆ ರೀತಿ ಅದೇ ಮುಲ್ಲಿಗೆ ತಿರುಗಿ ಮುಲ್ಲಿ ತಂದು ಬಿಡ್ತೀಯ. ಹಾ, ಈ ಚನ್ನಿ ಮಣಿಗೆ ಚನ್ನಿ ಕಲ್ಲು ಹೂಡುದಂದು ಈ ರೀತಿಯಾಗಿ ಇರತ್ತೆ. ಇಲ್ಲಿ ಕಣಿ ಆಗಲೇ ನಾವು ತೋರಿಸಿತ್ತು, ಈಗ ಹತ್ತಿರದಿಂದ ನಿಮಗೆ ಮತ್ತನ್ನು ತೋರಿಸ್ತಿದ್ದು. ಈ ಏಳು ಗುಳಿ, ಒಂದು ಬದಿಗೆ ಏಳು ಗುಳಿ, ಇನ್ನೊಂದು ಬದಿಗೆ ಏಳು ಗುಳಿ ಇರುತ್ತೆ. ಆ ಏಳೇಳು ಗುಳಿಗೂ ನಾಲ್ಕು ನಾಲ್ಕು ಕಲ್ಲನ್ನು ಹಾಕ್ತಾ ಹೋಗ್ತದೆ. ಏನು ಚನ್ನಿ ಬೀಜ ಇರುತ್ತೆ, ಚನ್ನಿ ಕಾಯಿ ಇರುತ್ತೆ, ಅದನ್ನು ಹಾಕ್ತಾ ಹೋಗ್ತದೆ. ಅದಕ್ಕೆ ಹೂಡುದಂದೇಳಿ ಹೇಳೋದು. ಹೀಗೆ ಆಡು ಕ್ರಮ ಆಗಲು ಗೊತ್ತಾಯ್ತು. ಹೀಗೆ ಹೇಳ್ತಾ ಬಂದ್ರೆ ಅಂತ ಹೇಳಿದ್ರೆ ತುಳಸಿ ಕಟ್ಟಿ ಸುತ್ತಾಗ್ದಂಗೆ ಹಿಂಗೆ 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 ಹಿತ್ತು ಹಾಕೋದು. ಕಡೆಗೆ ಅದು ಒಂದು ಅರ್ಗತಿಗೆ ಮತ್ತೊಂದು ನೆಕ್ಕೊಂಡು ಹೀಗೆ ಈ ರೀತಿಯಾಗಿ ಆಡ್ತಾ ಆಡ್ತಾ ಬರ್ತಾ ಇಪ್ಪಂಥದ್ದು ಒಂದು ಕ್ರಮ. ಹೀಗೆ ಬಂದು ಬಂದು ಬಂದಾಗಳಿಕೆ ಒಂದು ಗುಳಿ ಬಿಟ್ಟು ಎಲ್ಲರೂ ಒಂದು ಉಳಿದಿದ್ದಿದ್ರೆ ಆಗಳಿಕೆ ಅದು ಹೆಗ್ಗಿ. ಹೆಗ್ಗಿ ಅಂತ ಹೇಳ್ರಿ, ಈಗ ನಿಮಗೆ ತೋರಿಸ್ತೀವಿ ಯಾವ ರೀತಿ ಇರುತ್ತಂಥೇಳಿ. ಇದು ಬಿಡು ಸರಿ, ಒಂದು ಕಲ್ಲು ಹೆಚ್ಚು ಕಮ್ಮಿ ಆದಿದ್ರು ಒಂದು ಆಟವೇ ಬದಲಾಯ್ ಹತ್ತು. ಈಗ ಈಗ ಇಲ್ಲಿ ಒಂದು ಗುಳಿ ಬಿಟ್ಟಿತ್ತು,
ಇಲ್ಲಿಗೆ ಆ ಕಲ್ಲು ಹಾಕೋದು ಪೂರ ಖಾಲಿ ಆಯ್ತು, ಹಂಗೆ ಇಲ್ಲಿ ಒಂದು ಗುಳಿ ಇತ್ತು, ಈ ಗುಳಿ ಬಿಟ್ಟು ಇಲ್ಲಿ ಇಪ್ಪದಕ್ಕೆ ಇದಕ್ಕೆ ಹೆಗ್ಗಿ ಅಂದಳಿ ಹೇಳೋದು. ಅದೇ ಜೋಡ್ ಹೆಗ್ಗಿ ಕ್ರಮದಂಗಾರೆ ಇಲ್ಲೊಂದು ಹೆಗ್ಗಿ ತಕ್ಕಂತ ಅದ್ರ ಎದುರಿಗೆ ಇನ್ನೊಂದು ಏನಾದ್ರು ಇದ್ದಿದ್ರು, ಒಂದು ಕಲ್ಲು ಆಯಲಿ, ಮೂರು ಆಯಲಿ, ನಾಲ್ಕು ಆಯಲಿ, ಎಷ್ಟೇ ಆಯಲಿ ಆ ಕಲ್ಲು ನಮ್ಗೆ ಸಿಕ್ಕುತ್ತೆ. ಅದು ಜೋಡ್ ಹೆಗ್ಗಿ ಆಟದ ಕ್ರಮ. ಜೋಡ್ ಹೆಗ್ಗಿ ಅಲ್ಲದೆ ಇದ್ರೆ ಹಿಂಗಾರು ಒಂದು ಗುಳಿ ಬಿಟ್ಟು ಒಂದು ಏನು ಸಿಕ್ಕುತ್ತೆ ಅದು ನಮಗೆ ಹೆಗ್ಗಿ. ಈಗ ಹೆಗ್ಗಿ ಅಂದು ನಿಮ್ಗೆ ತೋರಿಸಿ ಆಯಿತು. ಇನ್ನೊಂದು ಎಂತ ಅಂತ ಹೇಳಿದ್ರೆ, ಈಗ ನಾನು ಸುಮ್ಮನೆ ಆಡ್ತಾ ಇಲ್ಲ, ಆಟದ ಕ್ರಮವನ್ನು ತೋರಿಸ್ತಿದ್ದೆ. ಹಿಂಗೆ ಈಗ ಸುಮ್ಮನೆ ಬಂತಂದು ಮಾಡುವ, ಇದೀಗ ಒಂದು ಕಲ್ಲು ಹಾಕಿದ್ವಿ, ಇಲ್ಲಿಗೀಗ ಮೂರಾಯಿತು. ಈ ಮೂರಾದದಕ್ಕೆ ಗಬ್ಬ ಅಂದಳಿ ಹೇಳ್ತಾರಲ್ದ, ತೆನಿ ತೆನಿ, ಹಾಂ ತೆನಿ ಅಂದಳಿ ಹೇಳ್ತಾರೆ. ಕೆಲವು ಬದಂಗೆ ಅದಕ್ಕೆ ಗಬ್ಬ ಅಂದಳಿ ಸಮೇತ ಹೇಳ್ತಾರಂಬ್ರೆ, ನಾ ಹೇಳತ್ಕೇಂಡದ. ಈ ಮೂರು ಕಲ್ಲು ಆದಾಗಳಿಗೆ ಇದು ನಂಬದೆ ತೆನಿ ಅಂದಳಿ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಸುತ್ತಂಗೆ ಹಿಂಗೆ ಆಗ್ತಾ ಆಗ್ತಾ ಬಂದಾಗಳಿಗೆ ನಾಲ್ಕು ಹತ್ಕಣಿ, ನಾಲ್ಕು ಆದ ಕರು. ಆ ಕರು ಆದಾಗಳಿಗೆ ಅದೀಗ ನಂಗೆ ಈಚೆ ಬದಿ ನಾಲ್ಕು ಗಮ್ಕೊ, ಇದು ನಂಗೆ ಸಿಕ್ಕತ್ತೆ. ಈ ಕರುವನ್ನು ನಾನು ಪಟ್ಟ ತಗೊಂಡ್ರೆ ಆಯ್ತು, ತಗೊಂಡ್ರೆ ನಂಗೆ ಸಿಕ್ತಿದೆ. ಅಲ್ಲದೆ ಇದ್ರೆ ಮತ್ತೆ ಎದುರಾಳಿ ಆಟಗಾರರು ಯಾರು ಇರ್ತಾರೆ ಅವ್ರು ಮತ್ತೆ ಪುನಃ ಆಡ್ತಾ ಬಂದು ಹೀಗೆ ಬಂದು ಇದನ್ನು ನಾನು ತಗೊಂಬಕ್ ನೆನಪೋಯ್ದೆ, ಇನ್ನೊಂದು ಕಲ್ಲು ಹಾಕ್ರೆ ಅದು ಐದಾರ ಮೇಲೆ ನಾವು ಪುನಃ ತಗೊಂಬಕಿಲ್ಲ. ಅದು ಗೊಡ್ಡು ಬೆಳೆದಂದಳಿ ಹೇಳ್ತಾರಲ್ದ, ಹಾಂ ಆ ಗೊಡ್ಡು ಬೆಳೆದಂದಳಿ ಹೇಳ್ತಾರೆ. ಆ ಗೊಡ್ಡು ಬೆಳೆದ್ರ ಮೇಲೆ ಅದು ನಮ್ಗೆ ಸಿಕ್ಕುವುದಿಲ್ಲ, ಅದು ಪುನಃ ಹಂಗೆ ಇರತ್ತೆ, ಕಡಿಕೋದನ್ನು ನಾವು ಎತ್ತಕ್ಕಷ್ಟೇ. ಹಾಗಾಗಿ ನಾಲ್ಕಿದ್ದಾಗಳಿಗೆ ಅದನ್ನು ನಾವು ತಗೊಂಡು ಬಿಟ್ಟರೆ ಅದು ನಮ್ಗೆ ಸಿಕ್ಕತ್ತೆ ಕರು, ಇಲ್ಲದೇ ಇದ್ರೆ ಅದು ಗೊಡ್ಡು ಬೆಳೆದಂದಳಿ ಹೇಳ್ತಾರೆ. ಹಾಗೆ ಆಗಳಿಗೆ ನಾವು ಇನ್ನು ಮತ್ತೆ ಪುನಃ ಹೇಳ್ತೀವಿ, ಹಿಂಗೆ ಆಡ್ತಾ ಆಡ್ತಾ ಇದ್ದಾಗಳಿಗೆ ಎಲ್ಲರೂ ಒಂದು ಸೋತ್ರ ಅಂತ ಮಾಡುವ, ಸೋತಾಗಳಿಗೆ ಅವರಿಗೀಗ ಒಂದು ಗುಳಿಗೆ ಹಾಕೋಕೆ ಇಷ್ಟಿಲ್ಲ, ಕಾಯಿಲ್ಲ. ಆಗಳಿಗೆ ಎಂತ ಮಾಡೋದು ಅಂತ ಹೇಳಿದ್ರೆ, ಒಂದು ಗುಳಿ ಕಮ್ಮಿ ಆದಾಗಳಿಗೆ ಅದನ್ನು ಸುಡುವುದಂದಳಿ ಹೇಳ್ತಾರೆ. ಹೊರಿ ಸುಡುವುದು ಎಂತ, ಹೊರಿ ಅದಕ್ಕೆ ಹೊರಿ ಸುಡುವುದಂದಳಿ ಹೇಳ್ತಾರೆ. ಆ ಹೊರಿ ಸುಟ್ಟೋದಕ್ಕೆ ಏನಾದ್ರು ಒಂದು ಕಸ ಹಾಕಿ ಇಟ್ಕಂ, ಕಸ ಹಾಕಿ ಅದನ್ನು ಅದಿಲ್ಲ ಅಂದಳಿ ಮಾಡೋದು. ಕಡೆಗೆ ಇನ್ನೊಂದು ಆಟದಂಗೆ ಅವ್ರಿಗೆ ಸಿಕ್ಕದಿದ್ರೆ ಇದನ್ನು ಪುನಃ ತೆಗೆದು ಅದಕ್ಕೆ ಬೀಜನ ತುಂಬಿಸ್ಲಕ್ಕ, ತುಂಬಿಸಿ ಆಡ್ಲಕ್ಕ. ಈ ರೀತಿಯಾಗಿ ಚೆನ್ನಿ ಆಡೋ ಕ್ರಮ. ಇವತ್ತಿನ ದಿವಸದಂಗೆ ಈ ಕ್ರಮಗಳೆಲ್ಲ ಸಂಪೂರ್ಣ ಆಗಿ ನಿತ್ತು ಹೋಯ್ತು. ಸಂಪೂರ್ಣ ಆಗಿ ನಿತ್ತಂದ ಹೇಳಿದ್ರು, ಕೆಲವು ಭಾಗದಂಗೆ ಈಗಳು ಆಡ್ತಾ ಇಪ್ಪು ಸಹಕಾರ, ಹೆಚ್ಚಿನ ಬದಂಗೆ ಇದನ್ನು ಆಡುವಂಥ ಜನ ಇಲ್ಲ. ಈಗ ಯಾರು ಈ ಕಾರ್ಯಕ್ರಮ ಕಾಂತಿಪ್ಪಾರೆ, ಯಾರ ಮನೆಗಾದರೂ ಚೆನ್ನಿ ಮಣಿ ಇದ್ದಿದ್ರೆ ದಯವಿಟ್ಟು ಆ ಮಣಿಯನ್ನು ಹಾಗೆ ಹಾಳು ಮಾಡಬೇಡಿ. ಅದೊಂದು ನಮ್ಮ ಹಿಂದಿನ ಒಂದು ಸಂಸ್ಕೃತಿ ಸಂಪ್ರದಾಯ, ಅದರ ಒಂದು ಕರಕುಶಲತೆ ಸಮೇತ ಇತ್ತು. ಆಗಲೇ ನಿಮ್ಗೆ ಹೇಳಿದ್ವಿ ಅದೊಂದು ನಾಜೂಕಾದ ಒಂದು ಕಲೆ ಸಮೇತ ಇತ್ತು. ಅದರೊಟ್ಟಿಗೆ ಈ ಚೆನ್ನಿ ಮಣಿ ಇದ್ದಿದ್ರೆ ದಯವಿಟ್ಟು ಈ ಸ್ವಾಣಿ ತಿಂಗಳ ಆಪ್ಸರಿಗೆ ಅದನ್ನು ತೆಗೆದು, ಯಾಕಂದ ಹೇಳ್ರಿ ಹಿಂದಿನವ್ರು ಹೇಳಿರೆ ಸ್ವಾಣಿ ತಿಂಗಳಂಗೆ ಮಾತ್ರ ಚೆನ್ನಿ ಮಣಿ ಆಡಕ್ಕೆ, ಬೇರೆ ಯಾವ ಸಮಯಕ್ಕೆ ಆಡೋಕೆ ಆಗಂದಾಳಿ. ಅವ್ರು ಯಾವ ಉದ್ದೇಶದಿಂದವೇ ಹೇಳಿ, ಅದ್ರ ಹಿಂದೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ಸುಮ್ಮನೆ ಸುಮ್ಮನೆ ಹಿಂದಿನವ್ರು ಯಾರ್ದು ಯಾರು ಸುಮ್ಮನೆ ಸುಮ್ಮನೆ ಯಾರು ಹಿಂದಿನವ್ರೆ ಅಂತ ಸುಳ್ಳು ಹೇಳಲ್ಲ. ಅವರು ಹೇಳಿದ ಒಂದು ಕಾರಣಕ್ಕೆ ನಾವು ಒಂದು ಬೆಲೆ ಕೊಟ್ಟು ಈ ಸ್ವಾಣಿ ತಿಂಗಳ ಆಪತ್ತಿಗೆ ನಿಮ್ಮ ಮನೆಗೆ ಮಕ್ಕಳಿಗೆ ಸ್ವಲ್ಪ ಈ ಚೆನ್ನಿ ಮಣಿ ಆಟದ ಬಗ್ಗೆ ಸ್ವಲ್ಪ ಜ್ಞಾನವನ್ನು ತಿಳಿಸಿಕೊಡಿ. ಯಾಕಂತ ಹೇಳಿರಿ ಈ ಕಲೆ ಹಾಗೆ ಉಳಿಲಿ, ಈ ಆಟ ಒಂದಿನ ಮುಂದಕ್ಕೂ ಉಳಿಲಿ, ಮುಂದಿನ ತಲೆಮಾರಿಗೆ ಇದನ್ನು ಹಂಚಿಕೊಡ್ತಾವಪ್ಪ. ಯಾಕಂದರೆ ಈ ಒಂದು ಚೆನ್ನಿ ಮಣಿ ಅಂದು ಬರೀ ಕುಂದಾಪುರದಾಗ ಮಾತ್ರ ಆಡುವಂಥ ಆಟ ಅಲ್ಲ, ಈ ಕರಾವಳಿ ಭಾಗದಂಗೆ ಹೆಚ್ಚಾಗಿ ಎಲ್ಲ ಬದಿಗೂ ಆಡ್ತಾರೆ. ಈ ಆಟ ಎಷ್ಟು ಪುರಾತನವಾದ್ದು, ಎಷ್ಟು ಹಿಂದಿನದ್ದು ಅಂತೇಳಿ ಹೇಳೋಕ್ಕೆ ನಮ್ಮ ಈ ದೈವಗಳ ಕಥೆಗೆ ಬಪ್ಪಂಥ ಹಬ್ಬಕ ದಾರಕ್ಕೆ ಇರಲಿ, ಚಿಕ್ಕು ಮರಳು ಚಿಕ್ಕು ಇರಲಿ, ಇವ್ರ ಕಥೆಗೆ ಇದ್ರ ಚೆನ್ನಿ ಮಣಿ ಆಟದ ಬಗ್ಗೆ ಉಲ್ಲೇಖಗಳೆಲ್ಲ ಇತ್ತು. ಅಷ್ಟೇ ಹಿಂದಿನ ಆಟ ಇವತ್ತಿನವರೆಗೂ ಇತ್ತು, ಇದು ಮುಂದಿನ ತಲೆಮಾರಿಗೂ ಸ್ವಲ್ಪ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಎಲ್ಲರೂ ಮನಸ್ಸು ಮಾಡದಿದ್ರೆ, ಇವತ್ತಿನವರಿಗೆ ಅದನ್ನು ಆಗಲೇ ಹೇಳಿದಾಗೆ ಹೆಚ್ಚಿನವರಿಗೆ ಇದು ಎಂತ ಏನಂದಳಿ ಗೊತ್ತಿಲ್ಲ ಮಕ್ಕಳಿಗೆ, ಅದ್ರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ತಿಳಿಸಿಕೊಟ್ಟಾಗಲಿಕ್ಕೆ, ಈ ಲೆಕ್ಕಾಚಾರದ್ದು ಆಗಲಿ ನಿಮ್ಗೆ ಹೆಂಗೆ ಹೇಳ್ತಕಾಣಿ ಇತ್ತ ಇಲ್ಲಕ್ಕೆ ಆಟ ಇದೆಲ್ಲ ಹೇಳಿಕೊಟ್ಟಾಗಲಿಕ್ಕೆ ಮಕ್ಕಳ ಬುದ್ಧಿಶಕ್ತಿ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಯ್ತು, ಮಕ್ಕಳಿಗೆ ಏನೋ ಅವರ ತಿಳುವಳಿಕೆ ಮಟ್ಟ ಸ್ವಲ್ಪ ಹೆಚ್ಚಾಗ್ತು. ಇದು ಮಾನಸಿಕವಾಗಿ ಮಕ್ಕಳಿಗೂ ತುಂಬ ಒಳ್ಳೆಯದು, ಹೆಲ್ದಿ. ಇದು ಆಡೋದ್ರಿಂದ ಏನು ಕಣ್ಣು ಹತ್ತು ಮಕ್ಕಳ ಒಂದು ಮನೆ ಮಂದ ಆಯ್ತು ಅದೆಲ್ಲ ಎಂತ ಇಲ್ಲ. ಅದೇ ನೀವು ಮೊಬೈಲಾಗಿ ಇಡೀ ದಿವಸ ಮಕ್ಕಳಿಗೆ ಆಡು ಕೊಟ್ಟದಿದ್ರೆ ಅದು ಎಲ್ಲ ರೀತಿಗೂ ತೊಂದರೆ. ಮಕ್ಕಳಿಗೆ ಏಮ್ ಆಡ್ತಾ ಹಾಕೊಂಡಿದ್ರೆ ಮಕ್ಕಳಿಗೆ ಕಣ್ಣಿಗೂ ತೊಂದರೆ, ಮಕ್ಕಳ ಮೆದುಳಿಗೂ ತೊಂದರೆ, ಹೃದಯಕ್ಕೆ ತೊಂದರೆ, ಎಲ್ಲದಕ್ಕೂ ಈ ವಿವಿಧ ರೀತಿಗೆ ಅದು ಎಲ್ಲ ರೀತಿಗೂ ಅದೊಂದು ಆ ಮೊಬೈಲ್ ಒಂದು ಮಾರಕವೇ ಬಿಟ್ಟರೆ ಅದೊಂದು ಪೂರಕ ಅಲ್ಲ. ಆದರೆ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ, ಈ ಕೊರೋನಾ ಇನ್ನೊಂದು ಮತ್ತೊಂದು ಬಂದ ಎಂತ ಆಯ್ತು ಅಂತ ಹೇಳಿದ್ರೆ, ಮೊಬೈಲ್ ಇಲ್ದಿರೋ ಮಕ್ಕಳಿಗೆ ಪಾಠವೇ ಇಲ್ಲ ಎಂಬ ಪರಿಸ್ಥಿತಿ ಬಂದಿತ್ತು. ಎಂತ ಮಾಡೋಕೆ ಆತಿಲ್ಲ ಅಂದರೆ ಇವತ್ತಿನ ಪ್ರಸ್ತುತ ಕಾಲ ಹಾಗಿತ್ತು. ಅಂಥ ಕಾಲದಂಗೂ ಮಕ್ಕಳನ್ನು ಸ್ವಲ್ಪ ಚುರುಕು ಮಾಡೋಕೆ, ಮಕ್ಕಳಿಗೆ ಸ್ವಲ್ಪ ವಿಷಯಗಳನ್ನು ಒಳ್ಳೊಳ್ಳೆ ತಿಳಿಸಿಕೊಡೋಕೆ, ನಮ್ಮ ಹಿಂದಿನದನ್ನು ತಿಳಿಸಿಕೊಡ್ತಾ ಹೋಗಿ ಇದೊಂದು ಒಳ್ಳೆ ಅವಕಾಶ ಇತ್ತು. ಈ ಚೆನ್ನಿಮಣಿ ಬಗ್ಗೆ, ಆಟದ ಬಗ್ಗೆ ಮಕ್ಕಳಿಗೆಲ್ಲ ಸ್ವಲ್ಪ ತಿಳಿಸಿಕೊಟ್ಟು ಈ ಒಂದು ಕ್ರೀಡೆಯನ್ನು ಉಳಿಸಿ ಬೆಳೆಸಿ ಅಂದಳಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಹಾಗೆ ಹೆಚ್ಚಾಗಿ ಹೇಳ್ತಾರೆ ಈ ಸ್ವಾಣಿ ತಿಂಗಳು ಮತ್ತು ಈಗ ಆದ ಆಸಡಿ ತಿಂಗಳು, ಆಸಡಿ ತಿಂಗಳು ಮತ್ತು ಕಾರ್ ತಿಂಗಳು ಅದೆಲ್ಲ ಸ್ವಲ್ಪ ಆಡತ್ತಂದು, ಆಸಡಿ ಆಡತ್ತೆ ಸ್ವಾಣಿ ಓಡತ್ತೆ ಅಂದೇಳಿ ಹೇಳ್ತಾರೆ. ಅದ್ರ ಬಗ್ಗೆ ಹಿಂದಿನವರು ನಮ್ಮ ಅಜ್ಜಲ್ಲ ನಮ್ಗೆ ಹೇಳಿದ ಮಾಹಿತಿ ಪ್ರಕಾರ ಆಸಡಿ ಆಡತ್ತು ಸ್ವಾಣಿ ಓಡತ್ತಂಬ್ರ ಉದ್ದೇಶ ಎಂತ ಅಂತ ಹೇಳಿದ್ರೆ, ಈಗ ದಕ್ಷಿಣಾಯಣ, ಇನ್ನು ಬಪ್ಪದು ಉತ್ತರಾಯಣ. ಈ ಉತ್ತರಾಯಣ ಕಾಲದಂಗೆ ಎಂತಂತ ಹೇಳಿದ್ರೆ, ಈ ಸೂರ್ಯಾಸ್ತ ಸ್ವಲ್ಪ ಬೇಗ ಬೇಗ ಶುರುವಾಯ್ತು, ಈಗ ಸ್ವಲ್ಪ ನಿಧಾನ, ಸೂರ್ಯಾಸ್ತ ಆಪದ ಲೇಟ್ ಇತ್ತು ತಡ ಆತ್ತು. ಹಾಗಾಗಿ ಈಗ ಎಂತಂದು ಹೇಳಿದ್ರೆ ಹಗಲು ಜಾಸ್ತಿ ರಾತ್ರಿ ಕಮ್ಮಿ ಇರುತ್ತೆ. ಅದೇ ಮುಂದೆ ಬದಲಾದಾಗಳಿಗೆ ಉತ್ತರಾಯಣದಾಗೆ ಎಂತ ಅಂತಂದು ಹೇಳಿದ್ರೆ,
ಹಗಲು ಕಮ್ಮಿ ರಾತ್ರಿ ಹೆಚ್ಚಾಯ್ಕ ಇರುತ್ತೆ. ಅದು ಈ ಆಸಡಿ ತಿಂಗಳಂಗೆ ಅದು ಶುರುವಾಗ್ತಾವೆ ರೀ. ಈ ಕಾರು ತಿಂಗಳ ಆಪ್ಸರಿಗೆಲ್ಲ ಅಂತಂದರೆ ಸ್ವಲ್ಪ ಲೇಟ್ ಲೇಟ್ ರಾತ್ರಿ ಸಾಯಂಕಾಲ ಒಂದು 7:10, 7:30 ಇಷ್ಟೊಷ್ಟು ಇಷ್ಟೊತ್ತು ಆಪ್ಸರಿಗೂ ಅವರಿಗೂ ಸಾಪ್ ಬೆಳಕಿರುತ್ತೆ ಅಂದರೆ ಅಷ್ಟೊತ್ತಿಗೆ ಸೂರ್ಯಾಸ್ತ ಆತ ಬತ್ತತ್ತೆ. ಅದೇ ಈ ಹಾಗೆ ಒಂದು ಚುರುಚುರೆ ಮುಂದೆ ಬಂದು ಈ ಸ್ವಾಣಿ ತಿಂಗಳ ಆಪ್ಸರಿಗೆ ಈಗ ಒಂದು 6:59, 6:59, 6:59 ಈ ಹೊತ್ತಿಗೆಲ್ಲ ಈ ಸೂರ್ಯ ಮುಳುಗುದು ಸೂರ್ಯಕಂತತ್ತ. ಹಾಗೆ ಇನ್ನು ಮುಂದೆ ಮುಂದೆ ಹೋದಾಗಳಿಕೆ ಸ್ವಾಣಿ ಅರ್ಮೆ ಕನ್ನಿ ದಿವಾಳಿ ಕೊಡಿ ಹಾಗೆ ಎಲ್ಲ ಬಂದಾಗಳಿಕೆ ಇನ್ನೊಂದು ಚೂರು ತಡ ಆತ ಹೊತ್ತು. ತಡ ಅಂದರೆ ಬೇಗ ಬೇಗ ಆತ ಬತ್ತ 6:55, 50, 40 ಹಾಗೆಲ್ಲ ಬಂದು ಕಡೆ 6:30 ಹೊತ್ತಿಗೆ ಅಕ್ಕೇರಿ 6:30 ಹೊತ್ತಿಗೆ ಸೂರ್ಯ ಮುಳುಗುತ್ತೆ. ಆ ರೀತಿಯಾಗಿ ಒಂದು ಕ್ರಮ ಇತ್ತು. ಅದಕ್ಕೋಸ್ಕರ ಆಸಾಡಿ ಆಡುತ್ತೆ ಸ್ವಾಣಿ ಓಡುತ್ತೆ ಅಂದೇಳಿ ಹೇಳುದು. ಈ ತಿಂಗಳು ಪಕ್ಕನೆ ಕಳೆದಂಗೆ ಆತ್ತು. ಮತ್ತು ಈ ಒಂದು ಈ ಸಮಯದ ವಾತಾವರಣ ಒಂಥರ ಚೆಂದ ಆದರೆ ಅಷ್ಟು ಹೆಚ್ಚಾಗಿ ಮಳೆಯಲ್ಲ ಹಿಂದಿನ ಕಾಲದ ಪ್ರಕಾರ, ಇವತ್ತಿನ ದಿನದ ಪ್ರಕಾರ ಅಲ್ಲ. ಈಗ ಆಸಾಡಿ ತಿಂಗಳಂಗೆ ಬಿಸಿಲು ಬತ್ತತ್ತು, ಸ್ವಾಣಿ ತಿಂಗಳ ಮಳೆ ಬತ್ತತ್ತು, ಹಾಗೆಲ್ಲ ಆತ್ತು. ಹಿಂದಿನ ಕಾಲದಂಗೆ ಅಂತಂದು ಹೇಳಿದ್ರೆ ಕಾರ ಆಸಾಡಿಗೆಲ್ಲ ಕಂಡಪಟ್ಟಿ ಮಳೆ ಬಂದು ಈ ಸ್ವಾಣಿ ತಿಂಗಳ ಆಪ್ಸುರಿಗೂ ಮಳೆ ಬತ್ತತ್ತು. ಅದ್ರ ಎಡ್ಕಿನ ಲಾಯ್ಕ್ ಲಾಯ್ಕ್ ಒಂದೊಂದು ಬಿಸಿಲು ಸಮೇತ ಬತ್ತಿದ್ದಿತ್ತು. ಮತ್ತು ಈ ಚನ್ನಿಮಣಿ ನಾನು ಆಗಳು ಸುರುವಿನಂಗೆ ಹೇಳಿದ್ದು, ಇದನ್ನು ರಾತ್ರಿಗೆ ಆಡುವುದಿಲ್ಲ, ಈ ನಿಷಿದ್ಧ ಮಾಡಿರೋಮ್ರು ಹಿಂದಿನ ಕಾಲದಂಗೆ. ಇವತ್ತಿನ ನಾವು ಈ ದಿವಸದಂಗೆ ಇದನ್ನು ಈಗ ರಾತ್ರಿಗೆ ಆಡಿ ತೋರಿಸಿದ್ದೆ ಅಂತಕ್ಕಂತ ಹೇಳಿದ್ರೆ, ಇದನ್ನು ಹಗಲಿಗೆ ಆಡಿ ತೋರಿಸೋಕ್ಕೆ ಸಮಯ ಸಿಕ್ಕಲಿಲ್ಲ. ಆ ಒಂದು ಉದ್ದೇಶದಂಗೆ ಬೇರೆಯವರೆಲ್ಲ ಹಿರಿಯರೆಲ್ಲ ತಿಳಿದಾರಲ್ಲ ಬೇರೆ ಬೇರೆ ಕೆಲಸದಾಗೆ ಹೋಗಿ ಆಗಳಿಗೆ ಆಡು ಕೈಲಿ ಈಗ ತೋರಿಸಿತ್ತು. ಯಾವುದೇ ರೀತಿಯಾದ ಹಿರಿಯರ ಮಾತಿಗೆ ಬೆಲೆ ಕೊಡದೆ ನಾವು ಈ ಸಾಯಂಕಾಲದ ಹೊತ್ತಿಗೆ ಆಡೋದಲ್ಲ. ಹಿಂದಿನ ರಾತ್ರಿಗೆ ಆಡೋಕೆ ಆಗ ಅಂದೇಳಿ ಹೇಳಿರೋಮ್ರೆ, ಯಾಕಂದೇಳಿ ಹೇಳದಿದ್ರೆ ಅದ್ರ ಕ್ರಮವು ನಾವು ಹೇಳುತ್ತೆ ಅಂತಕ್ಕಂತ ಹೇಳಿದ್ರೆ, ಆಗಳಿಕೆ ಮನೆಗೆ ಈ ವಿದ್ಯುತ್ ಬೆಳಕೆಲ್ಲ ಇರಲಿಲ್ಲ, ಇದ್ದಿತ್ತು. ಚಿಮಣಿ ಬೆಳಕಂಗೆಲ್ಲ ಆಡ್ತಾ ಇದ್ದೀರಿ. ಈ ಚಿಮಣಿ ಬೆಳಕಂಗೆಲ್ಲ ಆಡು ಸುರಿಗೆ ಚಿಮಣಿ ಎಲ್ಲ ಕೂಡಿದ್ದಿತ್ತು. ಅಷ್ಟೇನೋ ಈ ಕರೆಂಟ್ ಬೆಳಕಿನಷ್ಟು ಅದೇನು ಹೊಳಿತಿರಲ ಅಲ್ದ. ಹಾಗೆ ಆಡು ಸುರಿ ಒಂದು ಅಪ್ಪಿ ತಪ್ಪಿ ಆ ಚಿಮಣಿಯೋ ಈ ಚಿಮಣಿಗೋ ಬಿದ್ದಿದ್ರು ಅದು ಸರಿಯಾಗಿ ಗೊತ್ತಾತಿಲ್ಲ ಇದ್ದಿತ್ತು. ಮನೆಗೂ ಒಂದು ಬೇಕಾಂಬಷ್ಟು ಏನು ಚಿಮಣಿ ಇರ್ತಿರಲ್ಲ, ಅಲ್ಲೊಂದು ಇಲ್ಲೊಂದು ಇದ್ದಿತ್ತು. ಆಗಳಿಕೆಲ್ಲ ಮತ್ತು ರಾತ್ರಿ ಕಟ್ಟಿಗೆ ಅಂತಂದು ಹೇಳಿದ್ರೆ ಈಗಳಿನ ಕಣ್ಣಾಗ ಅರ್ಧ ರಾತ್ರಿಗೆಲ್ಲ ಮನ್ಕೊಂತಿರಲ್ಲ ಇತ್ತು. ಬೇಗ ರಾತ್ರಿಗೆ ಮನ್ಕೊಂಡು ಬೇಗ ಹೇಳ್ತಿದ್ದೀರ, 8:00-8:30 ಅಷ್ಟೊತ್ತಿಗೆ ಎಲ್ಲ ಮನ್ಕೊಂಡು ಆಗಳಿಕೆ ಎಲ್ಲ ಮಿನ್ಕ ಬಂದು ದೇವರಿಗೊಂದು ದೀಪಗಿನ ಬೆಚ್ಚಿ ಉಣ್ಕೊಂಡು ಮನ್ಕೊಂಡು ಸುರಿ ಸರಿಯಾತಿತ್ತು. ಹಾಗಾಗಿ ರಾತ್ರಿಗೆ ಆಡ್ತಿರಲ್ಲ ಅಂಬ್ರೆ, ಬೇರೆ ಅಂತ ಉದ್ದೇಶ ಇತ್ತು ಗೊತ್ತಿಲ್ಲ. ಈ ಉದ್ದೇಶ ನಮ್ಗೆ ಹಿರಿಯರು ಹೇಳಿರಿ. ಈಗ ಎಲ್ಲರ ಮನೆ ಬೆಳಕಿತ್ತು ಹಂಗೆ ಎಷ್ಟೊತ್ತು ಬೇಕಾದ್ರೆ ಆಡ್ತಾರೆ. ಆದರೂ ಈ ರಾತ್ರಿಗೆ ಆಡೋಕೇನು ಆಗ ಅಂದೇಳಿ ಹೇಳಿರಿ. ಆ ಒಂದು ಉದ್ದೇಶದಿಂದ ರಾತ್ರಿಗೆ ಆಡೋದಷ್ಟು ಸೂಕ್ತ ಅಲ್ಲ, ಹಗಲು ಟೈಮ್ ಹಂಗೆ ಆಡ್ರೆ ಒಳ್ಳೇದು. ಎಲ್ಲರಿಗೂ ಈ ಆಟವನ್ನು ಹೇಳಿಕೊಡಿ ಅಂದೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಿತ್ತು. ಧನ್ಯವಾದಗಳು. ಹಾಗೆ ಇಷ್ಟೇ ದಾರಿ, ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಚನ್ನಿಮಣಿ ಆಡು ಕ್ರಮ ರೀತಿ ನೀತಿಯನ್ನು ನಾವು ನಿಮ್ಗೆ ತಿಳಿಸಿತ್ತು. ಬೇರೆ ಬೇರೆ ಭಾಗದಾಗೆ ಬೇರೆ ಬೇರೆ ರೀತಿಯಾಗಿ ಇದನ್ನು ಆಡುವಂತಹ ಕ್ರಮವೂ ಇದ್ದಿರ್ಬೋದು, ಅದರದ್ದು ಆಚರಣೆಯೂ ಬೇರೆ ರೀತಿಯಾಗಿ ಇದ್ದಿದ್ದಕ್ಕೂ ಸಾಕು. ನಮ್ಗೆ ಗೊತ್ತಿದ್ದ ಮಟ್ಟಿಗೆ ನಾವು ನಿಮ್ಗನ್ನು ತಿಳಿಸಿಕೊಟ್ಟಿತ್ತು. ಹಾಗೆ ಇವತ್ತಿನ ಸಂಚಿಕೆ ಅಕ್ಕೇರಿ ಬಂತು. ಅಕ್ಕೇರಿಗೆ ಒಂದು ಪ್ರಶ್ನೆ ಕೇಮ್ದಂದಳಿ ಇರುತ್ತೆ. ಇವತ್ತಿನ ಪ್ರಶ್ನೆ ಯಾವುದಂದಳಿ ಹೇಳದಿದ್ರೆ, ಸಾಪ್ ಮಡಿಕೆ ಅಣ್ಕಣಿ ಶೇಳಗಿ ಅಂದರೆ ಅಂತ. ಶೇಳಗಿ ಅಂದರೆ ಶೇಳಗಿ ಬಿಡಿಸಿ ಅಲ್ಲ, ಶೇಳಗಿ. ಶೇಳಗಿ ಪದದ ಅರ್ಥ ಅಂತ. ಈ ಪದದ ನಿರ್ದಿಷ್ಟವಾದ ಅರ್ಥ ಏನಂದೇಳಿ ತಿಳಿದು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿಕೊಡಿ. ನೀವು ಕಳಿಸಿಕೊಡು ಅಕ್ಕೇರಿ ದಿನ ಯಾವ್ದು ಕೇಳಿದ್ರೆ, ನಾಳೆ ಬೈಸರಿ 6 ಗಂಟೆ ಅಂದರೆ ಆದಿತ್ಯವಾರ ಬೈಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ ಅಂದೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇತ್ತು. ಎಲ್ಲರಿಗೂ ಧನ್ಯವಾದಗಳು.